दर्शन जरूरी है। पाद पद्मे तयोः प्रणमामि रत्नाकर धातुपदां धर्मालोके ब्रह्मराजस्य रत्नाकर वंदे भारत। आदरणीय जागीरदार जी के अत्यंत प्रीतिपूर्वक नमस्कार आगमिसुव ಎಲ್ಲ ನಮ್ಮ ಮಿತ್ರರಿಗೆ ಪ್ರೀತಿಪೂರ್ವಕ ನಮಸ್ಕಾರ। ಪರಿಚಯವನ್ನು ಸೀರಿಯಸ್ ಆಗಿ ತಗೋಬಾರ್ದು, ಇಬ್ರು ನಾನು ತಗೋಬಾರ್ದು, ನೀವು ತಗೋಬಾರ್ದು, ನಾನು ತಗೊಂಡ್ರೆ ನನ್ನ ಕತೆ ಹೋಯಿತು, ನೀವು ತಗೊಂಡ್ರೆ ಮುಂದಿನ ಒಂದು ಗಂಟೆಗಳ ಕಾಲ ನೀವು ಏನೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ತಗೊಳ್ಳೋ ಪರಿಸ್ಥಿತಿ ಬರ್ತದೆ, ಇಬ್ರು ತಗೊಳ್ಳೋದು ಬೇಡ ಫೈನ್। ಇವತ್ತು ನನಗೆ ಸಮಾಜ ಜಾಗೃತಿಯ ಕುರಿತಂತೆ ಮಾತನಾಡಲಿಕ್ಕೆ ಬರ್ತಾರೆ। ಇಲ್ಲಿ ನಮ್ಮಲ್ಲಿ ಸುಮಾರು 24 ಜನ ಅರ್ಚಕರೇ ಸೇರಿದ್ದೀವಿ, ಒಂದೊಂದು ಜಿಲ್ಲೆಯಿಂದ ಒಬ್ಬರು ಬಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇರೋದನ್ನು ನಾನು ಕೇಳ್ತಾ ಇದ್ದೆ। ಸಮಾಜ ಜಾಗೃತಿಯ ವಿಚಾರಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ವೃತ್ತಿ, ನಾವು ಮಾಡ್ತಿರುವಂತ ಕೆಲಸ, ಇದಕ್ಕೂ ಸಮಾಜಕ್ಕೂ ಇರುವ ನಿಕಟವಾದ ಸಂಪರ್ಕ ಇರ್ತಿತ್ತು, ಇವಳ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಮುಂದಿನ ಹೆಜ್ಜೆ ಅನುಕೂಲ ಆಗ್ಬೋದು ಅಂತ ನಾನು ಭಾವಿಸ್ತೇನೆ। ನಾನು ಯಾವಾಗಲೂ ಭಾವಿಸೋದು ಪಂಚಾಮೃತವನ್ನ ಅರ್ಚಕರು ಪುರೋಹಿತರು ಯಾವಾಗಲೂ ಉಪಯೋಗಿಸ್ತಾನೆ ಅಂತ। ನಮ್ಮೆಲ್ಲರ ಬದುಕಿನಲ್ಲಿ ನಮಗೆ ಗೊತ್ತಿರುವಂತೆ 5 ಅಮೃತಗಳ ಒಡೆಯರು ನಾವಾಗಿದ್ದೇವೆ, ನಮಗೆ ಹೇಳುವಂತ ಪ್ರಯತ್ನ ಮಾಡಿ। ಮೊದಲನೇದು, ನಾವು ಭಾರತೀಯರು ಅನ್ನೋದೇ ನಮ್ಮ ಜೀವನದಲ್ಲಿ ನಾವು ಸೇವಿಸಿರುವ ಶ್ರೇಷ್ಠ ಅಮೃತ। ಆದ್ರೆ ನನ್ಗೆ ಈಗ ನೀವು ಉತ್ತರ ಕೊಡ್ಬೇಕು, ಹೌದೋ ಅಲ್ವೋ, ಹೌದಾದ್ರೆ ಹೆಂಗೆ ಅಂತ ಅಲ್ಲ ಅಂದ್ರೆ ಬಹಳ ತುಂಬ ಯಾಕೆ ಅಂತ ಹೇಳ್ಬೇಕಾದ ಅಗತ್ಯ ಇಲ್ಲ, ಹೌದು ಅಂತಂದ್ರೆ ಹೇಳ್ಬೇಕು ನನಗೆ, ಹೌದು ನಾವು ಭಾರತೀಯರಾಗಿದ್ದು ನಿಜವಾಗಿಯೂ ಅಮೃತ। ಯಾಕೆ ಅಮೃತ ಹೌದು ತಾನೆ, ಭಾರತೀಯ ಆಗಿ ಚಪ್ಪಳೆ ಹೊಡೆದಿದ್ದೀವಿ ಅಂದ್ರೆ ಹೌದು ಅಂತ ಅನ್ಸುತ್ತೆ ನನಗೆ, ನಾನು ಇಂಡಿಯನ್ ಅಂತ ಹೇಳ್ಕೊಳ್ಬೇಕಾದ್ರೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ। ಯಾಕೆ ಹೆಮ್ಮೆ ಅದು, ಏನಿದೆ ಅಂತ ವಿಶೇಷ, ನಾನು ಇಂಡಿಯನ್ ಆಗೋಬಹುದು, ಸನಾತನ ಧರ್ಮದ ಆಚರಣೆ ಇದೆ, ಸನಾತನ ಧರ್ಮದ ಆಚರಣೆ ಇದೆ, ತುಂಬಾ ದೊಡ್ಡದು ಅಂತ ಅನ್ಸುತ್ತೆ। ಸತ್ಪುರುಷರು ಸಂತರು ಜನ್ಮ ತಾಳಿದ್ದಾರೆ ಫೈನ್, ಆಮೇಲೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಸ್ವಾತಂತ್ರ್ಯ ಅಂದ್ರೆ ನಾಳೆ ಬಗ್ಗೆ ಕ್ರಿಶ್ಚಿಯನ್ರು ಆಗ್ಬೋದು ನೀವು ಹಂಗ ಧಾರ್ಮಿಕ ಸ್ವಾತಂತ್ರ್ಯದ ದೃಷ್ಟಿ ಒತ್ತಾಯ ಮಾಡೋದಿಲ್ಲ ಅನ್ನೋದ್ರೆ ಜಗತ್ತಿನ ಬಹುತೇಕ ರಾಷ್ಟ್ರದಲ್ಲಿ ಇದೆ, ಏಥಿಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು ಯಾಕೆ ಅಂತಂದ್ರೆ ನೀವೇನ್ ಬೇಕಿದ್ದು ಮಾಡ್ಕೊಳ್ಳಿ ಅಂತ ಹೇಳೋ ದೃಷ್ಟಿಯಿಂದ, ಅದೇ ದೃಷ್ಟಿಯಿಂದ ಅದು ಮತ್ತೇನಾದ್ರು ಹುಟ್ಟಿದಾಗಿಂದ ನಮ್ಮ ಅಪ್ಪ ಅಮ್ಮ ಆಗಿ ನಮ್ಮ ತಾತ ಅಜ್ಜಿ ಆಗಿ ನಮ್ಮಲ್ಲಿ ಒಂದು ನಮಗ್ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಮ್ಮಲ್ಲಿ ಒಂದು ಒಳ್ಳೆತನ ಆಗ್ಲಿ, ಒಂದು ಅವ್ರ ಏನ್ ನಡವಳಿಕೆ ನಡ್ಕೊಂಡು ಬಂದಿದಾರಲ್ಲ ಅದು ಎಲ್ಲೂ ಬೇರೆ ಕಡೆ ಎಲ್ಲೂ ಕಾಣ್ತಾ ಇಲ್ಲ, ಬೇರೆ ಕಡೆ ಕಾಣ್ತಾ ಇರೋ ತರದ ನಡವಳಿಕೆ ಇದೆ ಫೈನ್। ನಾನು ಸ್ವಲ್ಪ ಇದನ್ನ ಸರಿಯಾಗಿ ಸೇರಿಸೋದಾದ್ರೆ ವಿವೇಕಾನಂದರು ಅಮೆರಿಕಾದಿಂದ ವಾಪಸ್ ಭಾರತಕ್ಕೆ ಬಂದಾಗ ಒಂದು ಮಾತು ಹೇಳ್ತಾರೆ, ಬಹಳ ಸುಂದರವಾಗಿರೋ ಮಾತು ಅವ್ರು ಹೇಳ್ತಾರೆ, ಅಮೆರಿಕಾದ ಮಕ್ಕಳನ್ನ, ಯುರೋಪಿನ ಮಕ್ಕಳನ್ನ, ಅಲ್ಲಿನ ಇವತ್ತಿನ ಪೀಳಿಗೆಯವರನ್ನ ನಿಮ್ ಪೂರ್ವಜರು ಯಾರಪ್ಪ ಅಂತ ಕೇಳಿದ್ರು, ಸರಿಯಾಗಿ ಕೇಳಿಸ್ಕೊಳ್ಳಿ, ಬಹಳ ಚೆನ್ನಾಗಿದೆ ಇದು, ನಿಮ್ ಪೂರ್ವಜರು ಯಾರಪ್ಪ ಅಂತ ಕೇಳಿದ್ರೆ ಜಗತ್ತಿನ ಜನರ ಕತ್ತು ಕತ್ತರಿಸಿ ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟಿದವರು ನಮ್ಮ ಪೂರ್ವಜರು ಅಂತ ಹೆಮ್ಮೆಯಿಂದ ಹೇಳ್ತಾರೆ। ಹೆಮ್ಮೆಯಿಂದ ಹೇಳೋ ಸಂಗತಿನ ನಾಚಿಕೆ ಪಡಬೇಕು, ಬಟ್ ಹೆಮ್ಮೆಯಿಂದ ಹೇಳ್ತಾರೆ। ಆದ್ರೆ ಭಾರತಕ್ಕೆ ಬಂದು ನಮ್ಮನ್ನೇನಾದ್ರೂ ಕೇಳಿದ್ರೆ ನಿಮ್ ಪೂರ್ವಜರು ಯಾರಪ್ಪ ಅಂತಾರೆ, ಏನೋ ಬಿಡಿ ಸರ್, ಯಾವಾಗಲೂ ಕಾಡಲ್ಲಿ ಇರ್ತಿದ್ರಂತೆ, ಯಾವಾಗಲೂ ಮೂಗು ಮುಚ್ಕೊಂಡು ಇರ್ತಿದ್ರಂತೆ, ಮೈ ಮೇಲೆ ಬಟ್ಟೆನೂ ಸರಿಯಾಗಿ ಹಾಕೋತಿರ್ಲಿಲ್ವಂತೆ, ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕು ನಡೆಸ್ತಿದ್ರಂತೆ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಗೆಡ್ಡೆ ಗೆಣಸು ತಿನ್ಕೊಂಡು ಬದುಕು ನಡೆಸ್ತಾ ಇದ್ದಂಥವ್ರು ಜಗತ್ತಿಗೆ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡಿದ ಈ ದೇಶದ ಋಷಿಗಳು ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಂತ। ಈ ದೇಶದ ಪರಂಪರೆ ಇದೆಲ್ಲ ಬಹಳ ವಿಶಿಷ್ಟವಾಗಿರುವಂಥದ್ದು, ನೀವು ಭಾರತೀಯರು ಅಂದ ತಕ್ಷಣ ಏನ್ ಮ್ಯಾಜಿಕ್ ಆಗುತ್ತೆ ಗೊತ್ತೇನು, ನೀವು ಇಂಡಿಯನ್ ಅಂದ ತಕ್ಷಣ ನಿಮ್ಮ ಜೊತೆಗೆ ಪಕ್ಕದಲ್ಲಿ ಒಬ್ಬ ಅಮೆರಿಕನ್ ನಿಲ್ಸಿದ್ರೆ ಅಥವಾ ನನ್ನ ಜೊತೆಗೆ ಒಬ್ಬ ಅಮೆರಿಕನ್ ನಿಂತ್ಕೊಂಡ್ರೆ ನನಗೂ ಅವ್ರಿಗೂ ಇರೋ ಮಹತ್ವದ ಡಿಫರೆನ್ಸ್ ಏನ್ ಗೊತ್ತೇನು, ಅಮೆರಿಕಾದ ವ್ಯಕ್ತಿಯ ಇತಿಹಾಸ, ಅವನ ಇಡೀ ಇಡೀ ಬದುಕು, ಅವನ ರಾಷ್ಟ್ರ ಎಲ್ಲವನ್ನು ತೆಗೆದ್ರು 400-500 ವರ್ಷಕ್ಕಿಂತ ಹಿಂದೆ ಹೋಗಲ್ಲ। ನನ್ನೇನಾದ್ರೂ ಕರ್ಕೊಂಡ್ಬಂದು ನಿಲ್ಸಿದ್ರೆ ನಾನು 8,000-10,000 ವರ್ಷದ ಇತಿಹಾಸವನ್ನ ಮಿನಿಮಮ್ ಇತಿಹಾಸವನ್ನ ಹೇಳಬಲ್ಲಂತ ಅದ್ಭುತವಾದ ಪರಂಪರೆ ನನ್ಗೆ ಬಂದ್ಬಿಟ್ಟಿದೆ। ಅರ್ಥ ಆಗೋದು ಸ್ವಲ್ಪ ಕಷ್ಟ, ನಾನು ಸುಮ್ಮನೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ನಿಮ್ಮನ್ನ ಮತ್ತೊಬ್ಬ ಹುಡುಗನ ನಿಲ್ಸಿದ್ದೀವಿ ಬಿತ್ಕೊಳ್ಳಿ, ಆ ಹುಡುಗನಿಗೆ ತನ್ನ ತಂದೆ ಯಾರು ಅಂತ ಗೊತ್ತಿಲ್ಲ, ಆ ತಂದೆಯ ಕ್ಯಾರೆಕ್ಟರ್ ಬಗ್ಗೆ ಊರೆಲ್ಲ ಕೆಟ್ಟ ಕೆಟ್ಟ ಮಾತಾಡ್ತಾರೆ, ತಾಯಿ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ತಿರ್ತಾರೆ, ಹಿಂಗೆಲ್ಲ ಇರುವಂತ ಫ್ಯಾಮಿಲಿ ಒಂದಾದ್ರೆ, ಇನ್ನೊಂದ್ ಕಡೆ ಅವ್ರ ತಂದೆ ಊರಲ್ಲಿ ತುಂಬಾ ದೊಡ್ಡವನು ಅಂತ ಗೌರವಿಸ್ತಾರೆ, ಅವ್ರ ತಾತನನ್ನ ಕೆರೆ ಕಟ್ಟಿದವನು ಅಂತ ಹೇಳ್ತಾರೆ, ಅವ್ರ ಮುತ್ತಾತನ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ತಾರೆ, ಈ ಇಬ್ರು ಹುಡುಗರಲ್ಲಿ ಯಾವ ಹುಡುಗನಿಗೆ ಆತ್ಮವಿಶ್ವಾಸ ಜಾಸ್ತಿ ಇರ್ಬೋದು?
ಯಾರ ಪೀಳಿಗೆ ಪರಂಪರೆ ಸ್ಟ್ರಾಂಗ್ ಆಗಿರುತ್ತೋ ಆ ಪೀಳಿಗೆ ಇವತ್ತಿನ ಹುಡುಗ ಹೆಮ್ಮೆಯಿಂದ ಎದೆ ಎತ್ಕೊಂಡು ನಡೆಯಬಲ್ಲ. ಯಾರ ಪೀಳಿಗೆ ಪರಂಪರೆಗಳು ಆ ತರದ್ದಿಲ್ವೋ ಅವನು ಹುಟ್ಟುತ್ತಾನೆ ಬೀಗ ಹುಟ್ಟುಬಿಡುತ್ತಾನೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ನಾನು ಮತ್ತು ನೀವು ಎಂಥ ಪರಂಪರೆಯನ್ನು ಕಟ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಜಗತ್ತಿನ ಜನರ ಮುಂದೆ ಚಕ್ರವರ್ತಿ ಸುಲಿಬೇಲೆ ಏನೂ ಕೆಲಸ ಮಾಡದೆ ಹೋದ್ರು ಧೈರ್ಯವಾಗಿ ನಿಲ್ಬೋದು. ಯಾಕೆ ಅಂದ್ರೆ ನಾನು ಹುಟ್ಟಿರೋದೇ ಭಾರತದಲ್ಲಿ ಗೊತ್ತೇನಯ್ಯ ಅನ್ನೋ ಕಾರಣಕ್ಕೆ ಧೈರ್ಯವಾಗಿ ಇಷ್ಟು ಅರ್ಥ ಆಗಿಲ್ಲ ಅಂತಂದ್ರೆ ನಂಗೆ ಗೊತ್ತು ಎಲ್ಲಿಗೂ ಅರ್ಥ ಆಗಿದೆ. ನನ್ನ ತುಂಬಾ ಜನ ಅರ್ಥ ಆಗಲ್ಲ ಅಂತಂದಾಗ ಅವ್ರಿಗೆ ಸುಮ್ಮನೆ ಹೇಳೋದು ಅಕಸ್ಮಾತ್ ಭಗವಂತ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ನೋಡಿ. ನಮ್ಮನ್ನು ಹುಟ್ಟಿಸುವಾಗ ಅಕ್ಷಾಂಶ ರೇಖಾಂಶ ಸ್ವಲ್ಪ ವ್ಯತ್ಯಾಸ ಆಗಿ ಮ್ಯಾಪಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಹಿಂದೂಸ್ತಾನದಲ್ಲಿ ಹುಟ್ಟೋ ಬದಲು ಸ್ವಲ್ಪ ಬಾರ್ಡರ್ ಕ್ರಾಸ್ ಆಗಿ ಪಾಕಿಸ್ತಾನ ಸಿಕ್ಕಿದ್ರೆ ಎಷ್ಟು ಕ್ಲಿಯರ್ ಆಯ್ತಲ್ಲ ಈಗ ಅಬ್ಬಾ ನಾನು ಇಂಡಿಯನ್ ಆಗಿದ್ದೆ ಏನ್ ಸಾರ್ಥಕಪ್ಪ ಅಂತ. ಸ್ವಲ್ಪ ಏನಾದ್ರೂ ಈ ಕಡೆ ಅಕ್ಷಾಂಶ ರೇಖಾಂಶ ವ್ಯತ್ಯಾಸ ಆಗಿ ಬಾಂಗ್ಲಾದಲ್ಲಿ ಹುಟ್ಟುಬಿಟ್ಟಿದ್ರೆ ಇನ್ ಸ್ವಲ್ಪ ಆಚೆಗೆ ಬಿದ್ದು ಅಫ್ಘಾನಿಸ್ತಾನದಲ್ಲಿ ಹುಟ್ಟಿದ್ರೆ ಮತ್ ಸ್ವಲ್ಪ ಆಚೆಗೆ ಬಿದ್ದು ಇರಾಕಲ್ಲೋ ಇರಾನಲ್ಲೋ ಹುಟ್ಟಿದ್ರೆ ಇನ್ನೂ ಸ್ವಲ್ಪ ಆಚೆ ಹೋಗಿ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದ್ರೆ ಕತೆ ಏನು? ನಾನು ಬರೀ ಯಾವುದೋ ಒಂದು ಧರ್ಮ ವಿಶೇಷದ ಬಗ್ಗೆ ಮತ ವಿಶೇಷದ ಬಗ್ಗೆ ಮಾತ್ರ ಮಾತನಾಡ್ತಿಲ್ಲ. ಆದ್ರೆ ಸುಮ್ಮನೆ ಆಲೋಚನೆ ಮಾಡಿ ಆ ಹುಟ್ಟಿರುವ ಜಾಗ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ನಮಗೆ ಗೊತ್ತಿಲ್ಲದಂತೆ ಮೊದಲನೇ ತುತ್ತಿನ ಅಮೃತ ನಾವು ಸವಲು ಬಿಟ್ಟಿದ್ದೀವಿ. ಅದು ನನ್ನ ಭಾರತೀಯ ಅನ್ನುವಂತ ಅಮೃತ. ಇದಕ್ಕೆ ಬೇಕಿದ್ರೆ ನಾವು ದಿನಗಟ್ಟೆ ಹೇಳಿದ್ರು ನಾನು ಭಾರತೀಯ ಅನ್ನೋದಕ್ಕೆ ಯಾಕೆ ಹೆಮ್ಮೆ ಪಡಬೇಕು ಅಂತ. ಇದು ಮೊದಲನೇದು. ಎರಡನೇದು ಈ ಭಾರತೀಯ ಅನ್ನೋ ಅಮೃತ ನಾವೊಬ್ಬರೇ ಸವದಿಲ್ಲ, ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಸವದಿದ್ದಾರೆ. ಅದು ವಿಶೇಷ ಏನಲ್ಲ. ಎರಡನೇದು ಒಂದು ಅಮೃತ ಇದೆ, ಅದನ್ನ ನಾವು ಹಿಂದುತ್ವ ಅಂತ ಕರೀವಿ. ಯೋಚನೆ ಮಾಡಿ, ಸನಾತನ ಧರ್ಮದ ಬಗ್ಗೆ ನೀವು ಆರಂಭದಲ್ಲೇ ಮಾತನಾಡಿದ್ರಿ. ಸನಾತನ ಧರ್ಮದಲ್ಲಿ ನಾವು ಈ ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ ಅನ್ನೋದು ಎಂತ ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ ಅಂತಂದ್ರೆ ಮೊದಲು ಸ್ವಲ್ಪ ನಾಚಿಕೆ ಅಂತ ಅನ್ಸೋದು. ಆದ್ರೆ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಜಗತ್ತಿನ ಜನ ಎಲ್ಲ ಯೋಗ ಮಾಡಬೇಕಾದಾಗ ಸ್ವಲ್ಪ ಕಾಲ ಟೈಮ್ ನಮ್ದೇ ಇದೆ ಅಂತ ಅನ್ಕೊಳ್ಳಿ. ಈಗಂತೂ ಹೆಂಗಾಗೋಗಿದೆ ಅಂತಂದ್ರೆ ಕೊರೋನಾ ವೈರಸ್ ಬಂದ್ಮೇಲೆ ಎಲ್ಲರೂ ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡಿದೆ. ನಾವೆಲ್ಲ ಶೇರ್ ಮಾಡ್ತೀವಿ, ವಿಡಿಯೋ ಎಲ್ಲ ಶೇರ್ ಮಾಡ್ತೀವಿ, ಇದು ನಮ್ಮ ಧರ್ಮದ ಆಚರಣೆ. ನನ್ನ ಆಚರಣೆ ಬಗ್ಗೆ ವಿಶೇಷವಾಗಿ ಹೇಳೋದಲ್ಲ, ಆದ್ರೆ ಜಗತ್ತಿನಾದ್ಯಂತ ಹೇಗೆ ಹಿಂದೂ ಸಂಸ್ಕೃತಿ ಸಭ್ಯತೆಗಳ ಬಗ್ಗೆ ಈ ಗೌರವ ಸಿಗ್ತಿದೆ ಅಂತಂದ್ರೆ ನಮಗೂ ಅನಿಸಿದ್ವಾ ಹಿಂದೂ ಆಗುತ್ತಿದ್ದು ಸಾರ್ಥಕ ಆಯ್ತು. ಅನೇಕ ಬಾರಿ ಪರಿಸ್ಥಿತಿಗಳು ಹೇಗಿವೆ ಅಂತಂದ್ರೆ ಯಾವುದೋ ಒಂದು ಧರ್ಮ ಜನರ ಮೇಲೆ ಒತ್ತಾಯ ಹೇರಿ, ನನಗೆ ಬೇಕಿದ್ರೆ ಅದನ್ನು ಕ್ಲಾರಿಟಿ ಕೊಡಬಲ್ಲೆ, ಜನರ ಮೇಲೆ ಒತ್ತಾಯ ಹೇರಿ ನಾನು ಹೇಳಿದಂತೆ ಕೇಳಬೇಕು ಅಂತ ಹೇಳುವಾಗ ಈ ದೇಶ ಮಾತ್ರ ಎಷ್ಟು ಮತಗಳಿದೆಯೋ ಅಷ್ಟು ಪಥಗಳಿದೆಯಪ್ಪ, ನಿನಗೆ ಬೇಕಾಗಿರೋ ದಾರಿ ನಾರಿಸ್ಕೋ. ಅಲ್ಟಿಮೇಟ್ ಉದ್ದೇಶ ಇರೋದು ನಿನ್ನೊಳಗೆ ಕುಳಿತಿರುವ ಭಗವಂತನನ್ನು ನೋಡೋದೆ ಹೊರತು ಜಗತ್ತಲ್ಲಿ ಏನೂ ಇಲ್ಲ. ಅದನ್ನ ನೀನ್ ಮಾಡಿಕೊಂಡ್ರೆ ನೀನ್ ಯಾವ ದಾರಿಗೆ ಬಂದ್ರು ಸರಿ ಅಂತ ಹೇಳಿದ ಬಹುಶಃ ಜಗತ್ತಿನ ಏಕೈಕ ಸಾರ್ಥಕ ಧರ್ಮ ಅದು ಹಿಂದೂ ಧರ್ಮ. ನಾನು ಹುಟ್ಟಿರೋದು ಅದರಲ್ಲಿ ಅಂತ ಹೇಳಬೇಕು. ಇನ್ನು ವಿಶೇಷ ಹೇಳ್ತೀನಿ ನಾನು ನಿಮಗೆ, ಈ ವಿಶೇಷ ಎಲ್ಲಿವರೆಗೂ ಇದೆ ಅಂತಂದ್ರೆ ಜಗತ್ತಿನ ಅನೇಕ ಮತ ಪಂಥಗಳಿಗೆ ನೀವು ಸುಮ್ಮನೆ ಕೇಳಿ ನೋಡಿ. ನಮ್ಗೆ ನಾನು ಯಾಕೆ ನಿಮ್ ಜೊತೆ ಹಂಚ್ಕೊಳ್ತೀನಿ ಅಂತಂದ್ರೆ ನಮ್ಮಲ್ಲಿ ಅನೇಕರಿಗೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಾಗ ಒಂದು ಸ್ವಲ್ಪ ಹಿಂಜರಿಕೆ ಇದೆ, ನಮ್ಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ ಅನ್ನುವಂತ ಕಾಳಜಿ ಇದೆ. ಈ ದೇಶದಲ್ಲಿ ಧರ್ಮವನ್ನ ನಾವು ಇಂಜೆಕ್ಟ್ ಮಾಡಲಿಲ್ಲ, ಧರ್ಮವನ್ನ ಫ್ರೀಡಮ್ ಅಂತ ತಿಳ್ಕೊಂಡ್ವಿ. ನಿಮ್ಮ ಬದುಕು ಧರ್ಮ, ನಮ್ಮ ಬದುಕು ಧರ್ಮ ಅಂತ ಭಾವಿಸಿರೋದ್ರಿಂದ ಅದನ್ನ ಇಂಜೆಕ್ಟ್ ಮಾಡುವಂತ ಪ್ರಮೇಯ ಬರಲಿಲ್ಲ. ಆದ್ರೆ ಜಗತ್ತಿನ ಅನೇಕ ಮತಪಂಥಗಳು ಉಳಿದಿರೋದೇ ಇಂಜೆಕ್ಟ್ ಮಾಡಿರೋದ್ರಿಂದ, ಧರ್ಮ ಅಂದ್ರೆ ಇದು, ಇದಂದ್ರೆ ಇದು, ಹೀಗಂದ್ರೆ ಇದು ಅಂತ ಹೇಳಿ 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 ಇಂಜೆಕ್ಟ್ ಮಾಡಿದೀವಿ. ನಾವು ಯಾವತ್ತೂ ಇಂಜೆಕ್ಟ್ ಮಾಡಲಿಲ್ಲ. ಖುಷಿ ಪಡಿ, ಈ ದೇಶದ 99% ಜನ ರಾಮಾಯಣನೂ ಓದಲಿಲ್ಲ, ಮಹಾಭಾರತನೂ ಓದಲಿಲ್ಲ, ಓದಿದೀವಿ 99% ಜನ ಓದ್ಲಿಲ್ಲ. ಆದ್ರೆ ರಾಮಾಯಣ ಮತ್ತು ಮಹಾಭಾರತದಲ್ಲಿ ರಾಮನ ಕ್ಯಾರೆಕ್ಟರ್ ಏನು, ಸೀತೆಯ ಕ್ಯಾರೆಕ್ಟರ್ ಏನು, ರಾವಣ ಏನ್ ಮಾಡಿದ, ಲಕ್ಷ್ಮಣನ ಗೌರವ ಹೆಂಗಿತ್ತು, ಕುಂಭಕರ್ಣ ಯಾರು, ಕೈಕೇಯಿ ಏನ್ ಮಾಡಿದ್ಲು, ಯಾಕೆ ಕೌಸಲ್ಯ ಮಗನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಲು, ಏನ್ ದಶರಥ ಯಾಕೆ ಮಗನನ್ನ ಕಾಡಿ ಕಳಿಸ್ಕೊಡ್ಲಿಕ್ಕೆ, ಯಾರನ್ನಾದ್ರೂ ಕೇಳಿ ಈ ದೇಶದ ಮಕ್ಕಳನ್ನ, ಅವರು ಕೂಡ ಬಂದು ಕತೆ ಹೇಳಬಲ್ರು, ಹೆಂಗ್ ಸಾಧ್ಯ ಆಯ್ತು? ಇಂಜೆಕ್ಟ್ ಮಾಡಿದ್ದಲ್ಲ, ಈ ದೇಶದ ರಕ್ತದೊಳಗೆ ಸದಾ ಇರುವಂತೆ ನೋಡ್ಕೊಳ್ಳೋ ಪ್ರಯತ್ನ ಇತ್ತಲ್ಲ ಅದು ವಹಿಸಿದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನನಗೆ ಬಹಳ ಹಿಂದೆ ಪ್ರಾಬಬಲಿ 8-10 ವರ್ಷ ಆಗಿದ್ದಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಒಂದು ಯೋಜನೆಯ ಅಡಿಯಲ್ಲಿ ಮಿಜೋರಾಂ ಹೋಗುವಂತ ಪರಿಸ್ಥಿತಿ ಬಂತು. ಮಿಜೋರಾಂ ಹೋಗಿದ್ದಾಗ ಮಿಜೋರಾಂನಲ್ಲಿ ಯಾವುದೋ ಒಂದು ಬಾರ್ಡರ್ ಹೋಗಿ ವಾಪಸ್ ಬರಬೇಕಾದ್ರೆ ಡೀಸೆಲ್ ಖಾಲಿ ಇತ್ತು, ಗಾಡಿ ನಿಲ್ಸ್ಕೊಂಡಿದ್ವಿ. ಅಷ್ಟೊತ್ತಿಗೆ ಅಲ್ಲಿ ಡೀಸೆಲ್ ಖಾಲಿ ಆದ್ರೆ ಪೆಟ್ರೋಲ್ ಬಂಕ್ ಅವ್ರು 10 ಗಂಟೆಗೆ ಕ್ಲೋಸ್ ಮಾಡಿದ್ರೆ ಪಕ್ಕ ಅವ್ನು ಮಲ್ಕೊಂಡೇ ಇರ್ತಾನಲ್ಲೇ, ಬಟ್ ಎದ್ದು ಪೆಟ್ರೋಲ್ ಹಾಕಲ್ಲ, ರೂಲು ಬೆಳಿಗ್ಗೆ 5 ಗಂಟೆವರೆಗೂ ಮಾತಾಡ್ಸೋಂಗಿಲ್ಲ. ನಾವು 10 ಕಾಲಿಗೆ ಬಂದ್ವಿ, ಬೆಳಿಗ್ಗೆ ಜಾವ 5 ಗಂಟೆವರೆಗೂ ಕಾಯ್ಬೇಕು, ಬೇರೆ ದಾರಿ ಇಲ್ಲ. ಇರುವಂತ ಕ್ಯಾಂಪ್ ಇದನ್ನ ತಂದು ಕಡ್ಡಿ ಎಲ್ಲ ತಂದು ಬೆಂಕಿ ಹಚ್ಕೊಂಡು ಆ ಚಳಿ ಕಾಯಿಸ್ಕೊತಾ ಕೂತ್ರೆ
ಇನ್ನೊಂದು ಗಾಡಿ ಬಂದು ನಿಂತ್ಕೊಳ್ತು, ಅವ್ರದ್ದು ಡೀಸೆಲ್ ಖಾಲಿ ಆಗೋ ಸ್ಥಿತಿಯಲ್ಲಿ ಇತ್ತು. ಹೀಗಾಗಿ ಅವರು ನಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು. ಆಮೇಲೆ ಗೊತ್ತಾಯ್ತು ಇವರೆಲ್ಲ ಕ್ರಿಶ್ಚಿಯನ್ ಪ್ರೀಸ್ಟ್ಗಳು. ಹಿಡಿದು ಅವರು ಮಾತಾಡ್ತಾ ಮಾತಾಡ್ತಾ ಸುಮ್ಮನೆ ಕೇಳಿದ್ರು, ನಾನು ಕ್ರಿಶ್ಚಿಯಾನಿಟಿನ ಒಂದು ಸಾಲಿನಲ್ಲಿ ಹೇಳೋದಲ್ಲೇ, ನೀನು ಹಿಂದೂ ಧರ್ಮವನ್ನ ಒಂದು ಸಾಲಲ್ಲಿ ಹೇಳೋದು. ಪ್ರಶ್ನೆ ಹೆಂಗಿದ್ರು ಹೆಂಗಿಂಗ್ ಕೇಳ್ತಾರ ನೋಡಿ, ಹೆಂಗಿಂಗ್ ಆಟ ಆಡಿಬಿಡ್ತಾರೆ. ಹಿಂಗ್ ಆಟ ಆಡಿದ ತಕ್ಷಣ ಸ್ವಲ್ಪ ಗಾಬರಿ ಆಯ್ತು ಜೊತೆಗಿದ್ದ ಹುಡುಗರಿಗೆಲ್ಲ. ಏನ್ ಹೇಳೋದು, ಒಂದ್ ಧರ್ಮದಲ್ಲಿ ಯಾವನು ಕ್ರಿಶ್ಚಿಯಾನಿಟಿ ಅಂದ್ರೆ ಏನು ಅಂತ ಹೇಳ್ಬಿಡ್ತಾರೆ, ಒಂದ್ ಸಾಲ ಮುಗಿತದೆ. ಹಿಂದೂ ಧರ್ಮ ಅಂದ್ರೆ ಏನು ಅಂತ ಹೇಳೋದು ಹೆಂಗೆ? ಅದಕ್ಕೆ ತಕ್ಷಣ ಕೇಳಿದಾಗ ನಮ್ಮಲ್ಲಿ ನಾವೆಲ್ಲ ಸೇರ್ಕೊಂಡು ಉತ್ತರ ಕೊಡ್ತೀವಿ. ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಂದು ಆತ್ಮವು ಕೂಡ ಅದು ದೈವಿ ಶಕ್ತಿಯನ್ನ ಹೊಂದಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ದೈವಿ ಶಕ್ತಿ ಇದೆ ಅಂತ ಯಾವ್ದಾದ್ರು ಧರ್ಮ ಸಾರೋದಿದ್ರೆ ಅದನ್ನ ಹಿಂದೂ ಧರ್ಮ ಅಂತ ಕರಿತೀವಿ ಅಂತ ಒಂದ್ ಲೈನಲ್ಲಿ ಹೇಳಿ ಮುಗಿಸಿದ್ಮೇಲೆ ತಿರುಗಿ ನೋಡಿಲ್ಲ. ಅಂದ್ರೆ ಈ ಡೆಫಿನೇಷನ್ ಸಿಕ್ಕಿದೆ ಗೊತ್ತಾ ವಿವೇಕಾನಂದ ಹೇಳಿದ್ರಿಂದ? ಇಲ್ಲದ್ರೆ ನಮ್ಗೂ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟು ಹಿಂಗ್ ಹೇಳದಪ್ಪ ಒಂದ್ ಲೈನಲ್ಲಿ ಅಂತ. ಆಮೇಲೆ ನಾವು ಕತೆ ಹೊಡಿಬಹುದು, ನಾವು ಬೇಕಿದ್ರೆ ಒಂದು ಪುಟದಲ್ಲಿ ಬರಿತೀವಿ, ನಾವು ಇಡೀ ಲೈಬ್ರರಿ ತೋರಿಸ್ತೀವಿ ಅಂತ. ಬಟ್ ಆ ಕ್ಷಣಕ್ಕೆ ನಾವು ಗೆಲ್ಬೇಕಲ್ಲ. ಆದ್ರೆ ಯೋಚನೆ ಮಾಡಿ ಬಿಟ್ಟರೆ ಈ ಪ್ರಶ್ನೆ ನಮಗಂದ್ರೆ ಸಾಮಾನ್ಯ ವ್ಯಕ್ತಿಯೊಬ್ಬರಿಗೆ ಕೇಳಿದಾಗ ಉತ್ತರ ಕೊಡ್ಲಿಕ್ಕಾಗದೆ ನಮಗಳ ಹತ್ರ ಬಂದು ನಿಂತ್ಕೊಂಡು ನಾವು ಕೂಡ ಉತ್ತರ ಕೊಡ್ಲಿಕ್ಕಾಗದೆ ಒದ್ದಾಡ್ತೀವಲ್ಲ. ಸಮಾಜದಲ್ಲಿ ಈ ವೃತ್ತಿಗಿರುವಂತ ಮಹತ್ವ ಅದು ಆ ಕಾರಣಕ್ಕೋಸ್ಕರ ಕೇಳ್ತಿರು. ಒಂದಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಏನ್ ಮಜಾ ಇದೆ ಹಿಂದೂ ಧರ್ಮದ್ದು ಅಂತಂದ್ರೆ, ಜಗತ್ತಿನ ಯಾವುದೇ ಮತಪಂಥಗಳನ್ನು ಹೋಗಿ ದೇವರೆಲ್ಲಿದ್ದಾರೆ ಅಂತ ಕೇಳಿ. ಏನ್ ಹೇಳ್ತಾರೆ ಗೊತ್ತೇ, ಅವರು ದೇವರಿಗೆ ಅಂತ ಹಿಂದೆ ತೋರಿಸ್ತಾರೆ, ಸ್ವರ್ಗದಲ್ಲಿ ದೇವರಿದ್ದಾನೆ ಅಂತ ತೋರಿಸ್ತಾರೆ. ಇದ್ರ ಲಾಭ ಏನು ಗೊತ್ತಾ? ಇದಕ್ಕೊಂದು ಅದ್ಭುತವಾದ ಲಾಭ ಇದೆ. ಲಾಭ ಏನು ಅಂತಂದ್ರೆ, ಯಾರಾದ್ರೂ ದೇವರನ್ನು ತೋರಿಸು ಅಂತಂದ್ರೆ ಅವ್ನು ಹೇಳ್ತಾನೆ, ಸ್ವರ್ಗದಲ್ಲಿ ಇರೋದ್ರಿಂದ ನೀನು ಸಾಯೋವರೆಗೂ ದೇವ್ರು ಕಾಣಲ್ಲ, ಸತ್ತ ಮೇಲೆ ದೇವ್ರು ಕಾಣ್ತಾನೆ. ಅವ್ನು ಸತ್ತ ಮೇಲೆ ಬಂದು ನಿಮ್ಗೆ ಕೇಳಲಿಕ್ಕಾದ್ರು. ಆದ್ರೆ ಹಿಂದೂ ಧರ್ಮ ಒಂದೇ, ಬಿ ಪ್ರೌಡ್, ಹೆಮ್ಮೆ ಪಡಿ. ಎಲ್ಲಿ ದೇವರಿದ್ದಾನೆ ಅಂತ ಕೇಳಿದ್ರೆ ನಿನ್ನೊಳಗೆ ದೇವರಿದ್ದಾನೆ. ನೀನು ಪ್ರಯತ್ನ ಪಟ್ಟರೆ ಆ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಅಂತ ಅದಕ್ಕೊಂದು ರೂಲ್ ಅನ್ನು ಹಾಕಿಕೊಟ್ಟಂತ ಯಾವ್ದಾದ್ರು ಧರ್ಮ ಇದ್ರೆ ಅದು ಹಿಂದೂ ಧರ್ಮ ಮಾತ್ರ. ನಾನು ಇದಕ್ಕೂ ಕೂಡ ನಿಮ್ಗೆ ಇನ್ನೊಂದು ಗಂಟೆ ಕಾಲ ಹೇಳಬಲ್ಲ ಹಿಂದೂ ಧರ್ಮದ ವೈಶಿಷ್ಟ್ಯಗಳೇನು ಅಂತ. ಅಂದ್ರೆ ಕಟ್ ಶಾರ್ಟ್ ಮಾಡ್ತೀನಿ. ಮೊದಲನೇದು ಅಮೃತ ನಾವು ಕುಡಿದಿರೋದು, ನಾನು ಭಾರತೀಯ ಅಂತ. ಇದು ನಾವೊಬ್ಬರೇ ಅಲ್ಲ, ಈ ದೇಶದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರು ಕುಡಿದಿದ್ದಾನೆ, ಹೆಮ್ಮೆ ಪಡಬೇಕು. ಈ ದೇಶದಲ್ಲಿ ಹುಟ್ಟಿರೋ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಎಲ್ಲರೂ ಆಗಿದೆ. ಆದ್ರೆ ಎರಡನೇದು ಸ್ವಲ್ಪ ಕಡಿಮೆ ಆಯ್ತು. ಜನ ನಾನು ಹಿಂದೂ ಅನ್ನೋದು ನನ್ನ ಜೀವಿತಾವಧಿಯ ಭಾಗ್ಯ. ಮೂರನೇದೊಂದು ಅದು ನಾನು ಅರ್ಚಕ. ಅರ್ಚಕನ ವೈಶಿಷ್ಟ್ಯ ಏನ್ ಗೊತ್ತೇನು? ಅವನು ಅರ್ಚನೆ ಮಾಡ್ಲಿಕ್ಕೆ ಅಂತ ನಿಂತ್ಕೊಳ್ತಾನೆ. ಅವನು ಭಗವಂತನ ಗರ್ಭಗುಡಿ ಒಳಗೆ ಹೋಗ್ಬಲ್ಲ, ಭಗವಂತನ ಪಾದಗಳನ್ನು ಮುಟ್ಟಬಲ್ಲ. ಏನ್ ಭಾಗ್ಯ! ದೊಡ್ಡ ಊರಿನ DC ಬರ್ತಾರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಬರ್ತಾರೆ, ಒಳಗ್ ಬಿಡ್ತೀರಾ ನೀವು ಅವ್ರ ಪಾದಗಳನ್ನು ಮುಟ್ಟಿ ಅಂತ ಹೇಳ್ತೀರಾ? ಆದ್ರೆ ಏನ್ ಭಾಗ್ಯ ಇದು, ವಾ, ಒಳಗ ಹೋಗಿ ಆ ಭಗವಂತನ ಪಾದವನ್ನ ಮುಟ್ಟಿ ಪೂಜೆ ಮಾಡುವಂತ ಭಾಗ್ಯ ಸಿಕ್ಕಿರೋದು ಅರ್ಚಕರಿಗೆ ಮಾತ್ರ. ಭಗವಂತನನ್ನ ಪ್ರತಿನಿತ್ಯ ಅರ್ಪಿಸಬಲ್ಲಂತ ಭಾಗ್ಯ ನೋಡಿ. ಭಾರತೀಯರು ಅಂದಾಗ ಎಲ್ಲರೂ ಇದ್ರು, ಹಿಂದೂಗಳು ಅಂದಾಗ ಸ್ವಲ್ಪ ಕಡಿಮೆ ಆಯ್ತು, ಅರ್ಚಕರು ಅಂತಂದಾಗ ಒಂದು ಒಂದು ಒಂದಷ್ಟು ಜನ ಮಾತ್ರ ಬಂದು ನಿಂತ್ಕೊಳ್ಳಿಕ್ ಸಾಧ್ಯ. ಏನ್ ಭಾಗ್ಯ! ಈ ಅರ್ಚಕನ ಇನ್ನೊಂದು ವೈಶಿಷ್ಟ್ಯ ಏನ್ ಗೊತ್ತೇನು? ಇಡೀ ಸಮಾಜ ಸುಮ್ಮನೆ ದೇವಸ್ಥಾನಗಳಿಗೆ ಬರಲ್ಲ, ಒಂದು ಭಗವಂತನನ್ನು ತುಂಬಾ ನಂಬುತ್ತಾರೆ, ಅಥವಾ 99% ನೊಂದಿದೆ. ನೊಂದಿರುವಾಗ ಯಾರ ಹತ್ರ ಬರ್ತಾರೋ ಅಂತ ಸಾಮಾನ್ಯ ಅಂತ ಅನ್ಕೊಂಡಿದ್ದೀನಿ. ನಾನು ಖುಷಿಯಾಗಿದ್ದಾಗ ಯಾರ ಹತ್ರ ಆದ್ರೂ ಹೋಗೋದು ಬೇರೆ, ಆದ್ರೆ ನಾನು ನೊಂದಿರುವಾಗ ಯಾರ ಹತ್ರ ಆದ್ರೂ ಬರ್ತೀನಿ ಅಂತಂದ್ರೆ ಆ ಮನುಷ್ಯ ಬಹಳ ವಿಶೇಷ ಅಂತ ಯೋಚನೆ ಮಾಡಿ. ನಾನು ತುಂಬಾ ನೊಂದಿರುವಾಗ ನಮ್ಮ ಮೇಟ್ ಹತ್ರ ಹೋಗ್ತೀನಿ, ಹೌದು ಅಲ್ವೋ? ನನ್ನ ಗುರುಗಳ ಹತ್ರ ಹೋಗ್ತೀನಿ. ನಾನು ತುಂಬಾ ನೊಂದಿರುವಾಗ, ದೇಹಕ್ಕೆ ತುಂಬಾ ತೊಂದರೆ ಆಗುವಾಗ ಡಾಕ್ಟರ್ ಹತ್ರ ಹೋಗ್ತೀನಿ. ಹಾಗೆ ಮನಸ್ಸಿಗೆ ತುಂಬಾ ತೊಂದರೆ ಆಗ್ತಿರುವಾಗ, ಕಳವಳ ಆಗ್ತಿರುವಾಗ, ಹೆದರಿಕೆ ಆಗ್ತಿರುವಾಗ ದೇವರ ಹತ್ರ ಬರ್ತಾನೆ. ಆದ್ರೆ ಅವನಿಗೆ ದೇವರ ಜೊತೆ ಕಾಂಟ್ಯಾಕ್ಟ್ ಏರ್ಪಡಿಸುವನು ಯಾರು ಅಂತಂದ್ರೆ ನಾವು ಈ ವೃತ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ, ಏನಪ್ಪ ಅಥವಾ ಎಂತ ಕೆಲಸ ಕೊಟ್ಬಿಡ್ತೀವಿ, ಇಲ್ಲೊಂದ್ರೆ ಹೆಣ್ಣು ಕೊಡಲ್ಲ, ಇಲ್ಲೊಂದ್ರೆ ಅದು ಕೊಡಲ್ಲ, ಇಲ್ಲೊಂದ್ರೆ ಬಹಳ ಗಂಭೀರವಾದ ಸಮಸ್ಯೆಗಳನ್ನ ಬಹಳ ಬಾರಿ ಹೇಳ್ತಿರ್ತೀವಿ. ಆದ್ರೆ ಇವೆಲ್ಲಕ್ಕಿಂತಲೂ ದೊಡ್ಡದಾಗಿರುವಂತ ಒಂದು ವ್ಯವಸ್ಥೆ ನಮ್ಗೆ ಸಿಕ್ಕಿದ್ಯಲ್ಲ, ನಾವು ಭಗವಂತನಿಗೆ ಪೂಜೆ ಮಾಡೋದಲ್ಲದೆ ಅರ್ಚನೆ ಮಾಡೋದಲ್ಲದೆ ಈ ಮಾನಸಿಕ ತೊಳಲಾಟಗಳನ್ನ ಹೊತ್ಕೊಂಡು ಬಂದವನಿಗೆ ಒಂದ್ ನಾಲ್ಕು ಮಾತೇನಾದ್ರೂ ಅರ್ಚಕರು ಚೆನ್ನಾಗಿ ಹೇಳ್ಬಿಟ್ರೆ ಮಗಳು ಇವನ ಜೀವನವೇ ಚೇಂಜು. ಅಲ್ಲಿ ನಿಂತಿರುವಂತ ಅರ್ಚಕರೇನಾದ್ರು ಸ್ವಲ್ಪ ಪ್ರಯತ್ನ ಪಟ್ಟು ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡು ಮನಸ್ಸಿಗೆ ಮುಟ್ಟಬಹುದಾಗಿರುವಂತ ಮಾತುಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್. ಅದನ್ನೇ ಹೇಳಿ, ಪ್ರತಿಯೊಬ್ಬನ ಕರ್ತವ್ಯ, ಅದರಲ್ಲೂ ವಿಶೇಷವಾಗಿ ಒಬ್ಬ ವಿದ್ಯಾರ್ಥಿಯ ಕರ್ತವ್ಯ ಏನು ಅಂತ ತೈತಿರಿ ಉಪನಿಷತ್ ಹೇಗೆ ಹೇಳುತ್ತೆ ಅಂತಂದ್ರೆ, ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರವದಿತವ್ಯಂ.
ನಾನು ಅಧ್ಯಯನ ಮತ್ತು ಪ್ರವಚನ ಇವೆರಡುಗಳನ್ನು ನಿಲ್ಲಿಸುವಂತಿಲ್ಲ, ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ. ಅರ್ಚಕ ವೃತ್ತಿಯಲ್ಲಿ ಕೂತಿರುವಂತ ನನಗೆ ಇರುವಂತ ದೊಡ್ಡ ಸವಾಲು ಏನು ಅಂತಂದ್ರೆ, ಚೆನ್ನಾಗಿ ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡಿದ ನಂತರ ಅದನ್ನು ಸಮಾಜಕ್ಕೆ ಎಫೆಕ್ಟಿವ್ ಆಗಿ ಮುಟ್ಟಿಸುವಂತ ಪ್ರಯತ್ನ ಮಾಡಬೇಕು ಅಂತ. ಯಾವಾಗ ಈ ಪ್ರಯತ್ನಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತೀವೋ ಆಗೊಂದು ಅದ್ಭುತವಾಗಿರುವಂತ ಲೋಕವನ್ನು ನಮ್ಮ ದೇವಸ್ಥಾನದ ಸುತ್ತ ಸೃಷ್ಟಿಸಬಹುದು. ವಾಸ್ತವವಾಗಿ ಅಲ್ಲಿರುವಂತ ಕಲ್ಲಿನ ಮೂರ್ತಿಗೆ ಶಕ್ತಿ ಬಂದಿರೋದು ಆ ಮೂರ್ತಿಯಿಂದಾಗಲ್ಲ, ಅದನ್ನು ಪೂಜೆ ಮಾಡುವಂತವನ ಶ್ರದ್ಧೆ ಎಂಥದ್ದು ಅಂತ. ನನ್ನ ಮತ್ತು ನಿಮ್ಮ ಶ್ರದ್ಧೆ ಎಷ್ಟಿದೆಯೋ ದೇವರಷ್ಟು ಜೀವಂತವಾಗಲ್ಲ. ಈ ನೀವು ಜಗ್ಗಿದಾರ್ಜಿ ಆಮೇಲೆ ಕೇಳಿ ನೋಡಿ, ಅವ್ರು ಬಂದಾಗ ನಂಗೆ ಹೇಳ್ತಿದ್ವಿ, ಇಲ್ಲಿ ಬಂದಾಗ ಅಕ್ಷರಶಃ ಒಂದು ಹುಲ್ಲು ಕಟ್ಟಿ ಈ 10 ಎಕರೆ ಜಾಗದಲ್ಲಿ ಇರಲಿಲ್ಲ. ಈಗ 2003 ಇಲ್ಲಿವರೆಗೂ ಹೆಚ್ಚು ಕಡಿಮೆ ಒಂದು 17 ವರ್ಷಗಳಲ್ಲಿ ಹೆಂಗ್ ಆಗಿದೆ ಅಂತಂದ್ರೆ, ಎಷ್ಟೋ ವರ್ಷಗಳಿಂದ ಹೀಗೆ ಇತ್ತು ನೋಡೋತರ ಆಗಿದೆ. ಹೆಂಗ್ ಸಾಧ್ಯ ಆಯ್ತು? ಶ್ರದ್ಧೆಯಿಂದ ಮಾತ್ರ ಸಾಧ್ಯ ಆಗಿರೋದು. ಪ್ರತಿನಿತ್ಯ ಮರಗಳನ್ನ ಮಾತನಾಡಿಸ್ತಾ ಹೀಗಿರ್ಬೇಕು ಅಂತ ಹೇಳಿದ್ರಿಂದ ಸಾಧ್ಯ ಆಯ್ತು. ಯಾವಾಗ ಒಬ್ಬ ಅರ್ಚಕ ತಾನು ಭಗವಂತನೊಂದಿಗೆ ಅನುಸಂಧಾನ ಏರ್ಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೋ ಆಗ ಜನ ಧಾವಿಸಿ ಬರ್ತಾರೆ. ನಂಗೆ ಅನೇಕರು ಬಂದು ಹೇಳ್ತಾರೆ, ಈ ದೇವರು ತುಂಬಾ ಕಾರಣಿಕ ಅಂತ. ದೇವರು ಕಾರಣಿಕ ಅಲ್ಲ, ಆ ದೇವರನ್ನ ಪೂಜೆ ಮಾಡುವಂತ ವ್ಯಕ್ತಿ ದೇವರೊಳಗೆ ತನ್ನ ಶ್ರದ್ಧೆಯಿಂದ ಹೇಗೆ ತೋರಿಸಿದ್ದಾನೆ ಅಂತಂದ್ರೆ, ಆ ದೇವರು ಅಕ್ಷರಶಃ ಅಲ್ಲಿ ಬಂದು ವಾಸವಾಗಿದ್ದಾನೆ ಅಂತ. ಒಬ್ಬ ಅರ್ಚಕನಿಗಿರ್ಬೋದಾಗಿರುವಂತ ದೊಡ್ಡ ಚಾಲೆಂಜ್ ಇದೆ. ನಂಗೆ ಅನೇಕರು ಕೇಳ್ತಾರೆ, ಅನೇಕರ ಜೊತೆ ಗಲಾಟೆ ನಡೀಬೇಕಾದ್ರೆ ಈ ಮಾತುಗಳನ್ನ ಕೇಳ್ತೀನಿ. ಅವ್ರು ಹೇಳ್ತಾರೆ, ದೇವಸ್ಥಾನಗಳೇ ಈ ದೇಶವನ್ನ ಹಾಳು ಮಾಡ್ತು ಅಂತ. ಅದನ್ನ ನೆನ್ಪಿಟ್ಕೊಳ್ಳಿ ಮಿತ್ರರೆ, ದೇವಸ್ಥಾನದಲ್ಲಿ ಸರಿಯಾದ ಅರ್ಚಕ ಇದ್ರೆ ಒಂದ್ ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಇರ್ಬೋದಾಗಿರುವಂತ ಎಲ್ಲ ಮಾನಸಿಕ ಆಸ್ಪತ್ರೆಗಳನ್ನು ದೂರ ಮಾಡ್ತಾರೆ. ಒಬ್ಬ ಅರ್ಚಕ ಒಂದ್ ದೇವಸ್ಥಾನದಲ್ಲಿ ಪರ್ಫೆಕ್ಟ್ ಆಗಿ ನಿಂತು ಆ ದೇವಸ್ಥಾನಕ್ಕೆ ಜನ ದುಃಖದಿಂದ ಬಂದವರಿಗೆ ಆತ ಸರಿಯಾದ ಉತ್ತರಗಳನ್ನು ಕೊಡ್ತಾನೆ ಅಂತ ಆದ್ರೆ ನಮ್ಮ ದೇಶಕ್ಕೆ ಸೈಕಿಯಾಟ್ರಿಸ್ಟ್ಗಳೇ ಬೇಡ ಅಂತ. ಸೈಕಿಯಾಟ್ರಿಸ್ಟ್ಗಳ ಬದಲಿಗೆ ಈ ದೇಶದಲ್ಲಿ ದೇವಸ್ಥಾನಗಳು ಇದ್ವಲ್ಲ, ಎಷ್ಟು ದೇವಸ್ಥಾನಗಳನ್ನು ಧ್ವಂಸ ಮಾಡ್ತೀವೋ, ಎಷ್ಟು ಅರ್ಚಕರು ತಾವು ಇದನ್ನ ತಮ್ಮ ಮೈ ಮೇಲೆ ಹೊತ್ಕೊಂಡು ಕೆಲಸ ಮಾಡೋದಿಲ್ವೋ ಅಷ್ಟು ಸೈಕಿಯಾಟ್ರಿಸ್ಟ್ಗಳು ಜಾಸ್ತಿ ಬೇಕಾಗ್ತಾರೆ. ನಮ್ಮ ಮನೆಯಲ್ಲೇ ಹುಚ್ಚರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಸುಂದರವಾದ ಶ್ರದ್ಧಾ ಕೇಂದ್ರಗಳನ್ನು ಇಟ್ಟಿದ್ವಲ್ಲ, ಆ ಶ್ರದ್ಧಾ ಕೇಂದ್ರಗಳನ್ನು ನಡೆಸುವವರು ಯಾರು? ನೀವು ನಡೆಸ್ತಾ ಇರೋದು ಅದನ್ನ ಅಂತ. ಈ ದೇಶದ ಒಟ್ಟಾರೆ ಆ ಭಾವನೆಗೆ ಚುಕ್ಕಾಣಿಯನ್ನು ಹಿಡ್ಕೊಂಡಿರೋದು ಯಾರು ಅಂತಂದ್ರೆ ಅರ್ಚಕರು ಹಿಡಿದಿರೋದು ಅಂತ. ಆ ಅರ್ಚಕ ಸ್ವಲ್ಪ ಏನಾದರೂ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಆ ಅರ್ಚಕ ಹೊಸ ಶ್ರದ್ಧೆಯನ್ನ ಸಮಾಜದಲ್ಲಿ ಹುಟ್ಟಿಸ್ಲಿಕ್ಕೆ ಸಾಧ್ಯ. ಹಾಗೆ ಮೂರನೇ ಅಮೃತ ನೀವು ಸ್ವಲ್ಪ ನಾಲ್ಕನೇದಾಗ್ಬೇಕಾಗ ಈಗ ಆಗ್ಬೇಕು. ಅದೇನು ಅಂತಂದ್ರೆ, ಬರೀ ಅರ್ಚಕರಾಗಿದ್ರೆ ಸಾಕಾಗಲಿಲ್ಲ, ಪುರೋಹಿತರಾಗಬೇಕಾಗುತ್ತೆ. ಅರ್ಚಕರಿಗೂ ಪುರೋಹಿತರಿಗೂ ಒಂದು ಡಿಫರೆನ್ಸ್ ಇದೆ, ಅದು ಶಿಕ್ಷಕರಿಗೂ ಗುರುವಿಗೂ ಇದ್ದಂತೆ. ಶಿಕ್ಷಕ ಅಂತಂದ್ರೆ ಅವನು ಶಿಕ್ಷಣ ಕೊಡ್ತಾನೆ, ಶಿಕ್ಷೆ ಕೊಡ್ತಾನೆ. ಇದಕ್ಕಿಂತ ಭಿನ್ನವಾಗಿ ಅವನು ಶಿಕ್ಷಣ ಕೊಟ್ಟು ಸುಮ್ಮನಾಗ್ತಾನೆ. ಆದ್ರೆ ಗುರು ಹಂಗಲ್ಲ, ಗುರು ಅಂಧಕಾರದಿಂದ ಬೆಳಕಿನತ್ತ ಕರ್ಕೊಂಡು ಹೋಗ್ತಾನೆ ಅಂತವನು ಗುರು. ಇಲ್ಲೂ ಹಾಗೆ ಅರ್ಚಕ ಅರ್ಚನೆ ಮಾಡ್ತಾನೆ, ದೇವರು ಪೂಜೆ ಮಾಡ್ತಾನೆ, ದೇವರನ್ನ ಹೊಗಳುತ್ತಾನೆ, ದೇವರಲ್ಲಿ ಅಸ್ತಿತ್ವ ಇರುವಂತೆ ಪ್ರಯತ್ನ ಪಡ್ತಾನೆ, ಬಂದಿರೋರಿಗೆ ತೀರ್ಥ ಪ್ರಸಾದ ಕೊಟ್ಟು ಕಳಿಸ್ತಾನೆ. ಆದ್ರೆ ಪುರೋಹಿತ ಅಂತ ಅರ್ಥ ಏನು ಗೊತ್ತಿಲ್ಲ, ಪುರದ ಹಿತವನ್ನ ಯಾರು ಬಯಸ್ತಾನೋ ಅವನು ಪುರೋಹಿತನಾಗ್ತಾನೆ. ಏನ್ ಚೆನ್ನಾಗಿದೆ, ನಾನು ಇಡೀ ನನ್ನ ಊರು ಚೆನ್ನಾಗಿರ್ಬೇಕು ಅಂತ ಭಾವಿಸ್ತೀನಿ ಅಂತ. ಯಾವಾಗ ಈ ಭಾವನೆಗಳಿಂದ ಜಾಗೃತರಾಗ್ತೀವೋ ಆಗ ನಿಜವಾಗ್ಲೂ ಒಬ್ಬ ಅರ್ಚಕ ಪೂರ್ಣ ರೂಪದಲ್ಲಿ ಅನಾವರಣಗೊಳ್ತಾನೆ ಅಂತ. ಪುರೋಹಿತನಿಗೂ ಅರ್ಚಕನಿಗೂ ವಾಸ್ತವ ರೂಢಿಯಲ್ಲಿರುವಂತ ಬದಲಾವಣೆ ಏನು ಅಂತಂದ್ರೆ, ಅಥವಾ ನಂಬಿಕೆ ಏನು ಅಂತಂದ್ರೆ, ಅರ್ಚಕ ದೇವಸ್ಥಾನದಲ್ಲಿ ಇರ್ತಾನೆ, ಪುರೋಹಿತ ಹೋಮ ಮಾಡಿಸಿ ಗುರು ತಿರುಗಾಡ್ತಾನೆ. ಆದ್ರೆ ಪ್ರತಿಯೊಬ್ಬ ಅರ್ಚಕನು ವಾಸ್ತವ ಪುರೋಹಿತನೇ. ಅರ್ಚಕ ದೇವರ ಮೂರ್ತಿ ತರ ಆದ್ರೆ ಪುರೋಹಿತ ಉತ್ಸವ ಮೂರ್ತಿ ಅಂತ ಭಾವಿಸಿದಂತೆ, ಮನೆ ಮನೆಗೂ ಹೋಗ್ತಾನೆ ಅಂತ. ಅರ್ಚಕ ಇರೋ ಬಳಿಗೆ ಜನ ಬರ್ತಾರೆ, ಪುರೋಹಿತ ಅವ್ರ ಮನೆಗೆ ಹೋಗಿ ಅವ್ರಿಗೆ ಬೇಕಾಗಿರುವಂತ ಪರಿಹಾರಗಳನ್ನು ಕೊಡುವಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಒಬ್ಬ ಪುರೋಹಿತ ತಾನು ವ್ಯಾಪಕವಾಗಿ ಬೆಳೆದು ನಿಲ್ಲೋದು ಯಾತಕ್ಕೋಸ್ಕರ ಅಂತಂದ್ರೆ, ಈ ಧರ್ಮವನ್ನ ಈ ರಾಷ್ಟ್ರವನ್ನ ಉಳಿಸುವಂತ ದೊಡ್ಡ ಹೊಣೆಗಾರಿಕೆ. ಅದನ್ನು ನಿಮ್ಗೆ ವಿಶೇಷವಾಗಿ ಹೇಳಿ ಪ್ರಯತ್ನ ಪಡ್ತೀನಿ. ಈ ಅಂಬೇಡ್ಕರ್ ಅವ್ರದ್ದು ಕಂಪ್ಲೀಟ್ ವರ್ಕ್ಸ್ ನೀವು ಓದ್ಬೇಕು. ಅಂಬೇಡ್ಕರ್ ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಒಂದು ವಿಶೇಷವಾದ ಮಾತು ಉಲ್ಲೇಖ ಮಾಡ್ತಾರೆ. ಅವ್ರು ಹೇಳ್ತಾರೆ, ಬುದ್ಧಿಸಂ ಅಖಂಡವಾಗಿ ಬೆಳೆದು ನಿಲ್ತು ಈ ದೇಶದಲ್ಲಿ. ಒಂದು ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ, ಬುದ್ಧಿಸಂ ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತ. ಹಿಂದೂಯಿಸಂ, ನೀವು ಬುದ್ಧಿಸಂನ ಶಾಖೆಯಾಗಿ ಬುದ್ಧಿಸಂ ಬೆಳೆದ್ರು. ಒಂದು ಕಾಲಘಟ್ಟದಲ್ಲಿ ಹಿಂದೂಯಿಸಂ ಹೋಗೇ ಬಿಡ್ತು, ಬುದ್ಧಿಸಂನ ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆ ಎನ್ನುವಂತ ಮಟ್ಟಿಗೆ ಬುದ್ಧಿಸಂ ಇತ್ತು. ಆದ್ರೆ ಇವತ್ತು ನೀವು ಹುಡುಕಿದ್ರು ಕೂಡ ಬುದ್ಧಿಸಂ ಅನ್ನೋದು ಸಿಗದೇ ಇರುವಂತ ಸ್ಥಿತಿಯಲ್ಲಿದೆ. ನೀವು ಬೆಂಗಳೂರಲ್ಲಿ ಎಲ್ಲಿ ಬುದ್ಧರ ಅನುಯಾಯಿಗಳಿದ್ದಾರೆ ಅಂತ ಕೇಳಿದ್ರೆ ಹುಡುಕ್ಬೇಕು, ನಿಮ್ಗೆ ತಕ್ಷಣಕ್ಕೆ ಸಿಗುವಂತದ್ದಿಲ್ಲ. ಬೆಂಗಳೂರು ಅಂತ ಬೆಂಗಳೂರಲ್ಲೇ ಹಿಂಗಿರ್ಬೇಕಾದ್ರೆ ಇಡೀ ದೇಶದ ಪರಿಸ್ಥಿತಿ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿ. ಅಂಬೇಡ್ಕರ್ ಚೆನ್ನಾಗಿ ಅನಲೈಸ್ ಮಾಡ್ತಾರೆ, ಯಾಕೆ ಬುದ್ಧನ ಅನುಯಾಯಿಗಳು ಕಾಣೆಯಾಗೋದು,
ಆದ್ರೆ ಹಿಂದೂಯಿಸಂ ಇವತ್ತಿಗೂ ಕೂಡ ಅಖಂಡವಾಗಿ ಬೇರೂರಿದೆ. ಯಾಕೆ ಅದನ್ನು ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿದೆ ನೋಡಿ, ಬುದ್ಧ ಬಂದ ಕಾಲಕ್ಕೆ ಈ ದೇಶದಲ್ಲಿ ಉಳಿದ ಎಲ್ಲ ಮತ ಪಂಥಗಳು ಒಂಥರ ವಾಶ್ಔಟ್ ಆಗೋಯ್ತು ಅನ್ನೋ ಮಟ್ಟಿಗೆ ಆಗೋಗಿತ್ತು. ಆದ್ರೆ ಆನಂತರದ ಕಾಲಘಟ್ಟದಲ್ಲಿ ಆ ಮತ ದೇಶವನ್ನು ಬಿಟ್ಟು ಆಚೆ ಹೋಗ್ಬೇಕಾಗಿ ಬಂತು. ಆದ್ರೆ ಭಾರತದಲ್ಲಿ ಹಿಂದೂಯಿಸಂ ಉಳ್ಕೊಳ್ತು. ಕೆಲವರು ಹೇಳ್ತಾರೆ ಅದು ಶಂಕರರ ಆಘಾತದಿಂದಾಗ ಆಯ್ತು, ಅವೆಲ್ಲವೂ ಕೂಡ ವಾದವೇ ಅಲ್ಲ. ನಿಜವಾದ ವಾದ ಸರಣಿಯನ್ನ ಅಂಬೇಡ್ಕರ್ ಬಿಚ್ಚಿಡ್ತಾ ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಕೆಲವರು ಈ ಅಗ್ರಹಾರಗಳಲ್ಲಿ ತಮ್ಮ ಇಡೀ ಜೀವನವನ್ನ ಈ ಧರ್ಮದ ಪುನರುತ್ಥಾನಕ್ಕೋಸ್ಕರ ಮೀಸಲಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಮಿಷನರಿಗಳಾಗಿ ಹಳ್ಳಿಯಿಂದ ಹಳ್ಳಿಗಳಿಗೆ ಹೋಗಿ ಧರ್ಮವನ್ನ ವಾಪಸ್ ಬೋಧಿಸಿದ್ರ ಪರಿಣಾಮವಾಗಿ ಹಿಂದೂ ಧರ್ಮ ಉಳ್ಕೊಳ್ತು. ಆದ್ರೆ ಬುದ್ಧಿಸಂನಲ್ಲಿ ಈ ತರದ ಮಿಷನರಿ ಆಕ್ಟಿವಿಟೀಸ್ ಆನಂತರ ನಡೆಯಲಿಲ್ಲ, ಹೀಗಾಗಿ ಬುದ್ಧಿಸಂ ಕಳೆದೋಯ್ತು ಅಂತ. ಏನ್ ಚೆನ್ನಾಗಿದೆ, ಯಾಕೆ ಹಿಂದೂಯಿಸಂ ಉಳಿತು ಅಂತ ಇವತ್ತೇನಾದ್ರೂ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಕಾರಣ ಒಂದಷ್ಟು ಸಾವಿರ ಪುರೋಹಿತರು, ಒಂದಷ್ಟು ಲಕ್ಷ ಪುರೋಹಿತರು ಅವರು ತಮ್ಮ ಜೀವನವನ್ನ ಪೂರ್ತಿ ತ್ಯಾಗ ಮಾಡಿ ನನಗೆ ಈ ಬದುಕಿನಲ್ಲಿ ಏನೂ ಬೇಕಾಗಿಲ್ಲ, ಯಾವ ಪರಂಪರೆ ಯಾವ ಅಮೃತವನ್ನ ನಾನು ಸವಿದಿದ್ದೀನೋ ಆ ಅಮೃತ ಮುಂದಿನ ಪೀಳಿಗೆಗೂ ಸಿಗಲಿ ಅಂತ ಉಳಿಸಿದ್ರ ಪರಿಣಾಮವಾಗಿ ನಾನು ಮತ್ತು ನೀವು ಉಳ್ಕೊಂಡಿದ್ದೀವಿ ಇವತ್ತು. ಇಲ್ಲಾಂದ್ರೆ ಈ ಧರ್ಮದಲ್ಲಿ ಈ ಅಮೃತವನ್ನ ಸವಿದಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವ ಸ್ಥಿತಿಯಲ್ಲಿ ನಾವಿರ್ತಿರ್ಲಿಲ್ಲ ಅಂತ. ಹಾಗಿರುವಾಗ ಗೊತ್ತೋ ಗೊತ್ತಿಲ್ಲದೆಯೋ ಈ ವಾತಾವರಣಕ್ಕೆ ಬಂದಿರುವಂತ ನಾವು ಈಗ ಒಂದು ಸ್ವಲ್ಪ ಮಟ್ಟಿಗೆ ಇದನ್ನು ಸಮಾಜಕ್ಕೆ ವಾಪಸ್ ಮುಟ್ಟಿಸುವಂತ ಪ್ರಯತ್ನಕ್ಕೆ ನಿರತರಾಗಿದೆ. ಒಂದು ಎರಡು ಮೂರು ಸಂಗತಿಗಳು ಇದರಲ್ಲಿ. ಮೊದಲನೇದು ಹಿಂದೂ ಧರ್ಮವನ್ನ ತೀವ್ರವಾಗಿ ತೀವ್ರಗತಿಯಲ್ಲಿ ತಿಂತಾ ಇರುವಂತ ಸಂಗತಿಗಳು, ಅದು ಜಾತಿ ಮತ ಪಂಥಗಳ ಆಧಾರದ ಮೇಲೆ ನಡೀತಾ ಇದೆ. ಇದನ್ನ ಯಾರು ಸರಿ ಮಾಡಬಹುದು ಅಂತಂದ್ರೆ ನಾವುಗಳೇ ಸರಿ ಮಾಡಬೇಕಾಗಿರುವುದು. ಜಾತಿ ಮತ ಪಂಥಗಳು ಹೇಗಿವೆ ಅಂತಂದ್ರೆ, ಒಂದಷ್ಟು ಜಾತಿಯನ್ನ ಒಳಗೆ ಬಿಡಲ್ಲ, ಒಂದಷ್ಟು ಜಾತಿಯನ್ನು ದೂರ ಇಡ್ತೀವಿ, ಒಂದಷ್ಟು ಜಾತಿಯನ್ನು ಮುಟ್ಟಿಸ್ಕೊಡಲ್ಲ, ಒಂದಷ್ಟು ಜಾತಿಯನ್ನ ಮಾತನಾಡಿಸಬಾರದು, ತುಂಬಾ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತಂದ್ರೂ ಪೂರ್ಣ ಪ್ರಮಾಣದಲ್ಲೇನು ನಿಂತಿಲ್ಲ. ಮತ್ತು ಇದು ಮೇಲ್ವರ್ಗದವರು ಅಂತಂದ ತಕ್ಷಣ ಒಂದು ಜಾತಿಯವರು ಮಾತ್ರ ಮಾಡ್ತಾರೆ ಅಂತಲ್ಲ, ತುಳಿಲಿಕ್ಕೆ ಅಂತ ಎಲ್ಲ ವರ್ಗದವರು ಎಲ್ಲರನ್ನೂ ಕಾಯ್ತಾರೆ. ನಾನೊಂದು ಕಾರ್ಯಕ್ರಮ ಮಾಡೋದ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದ್ರೆ, ಈ ಒಂಬತ್ತು ಎಂಟಿ ಕೊಡುತ್ತೆ ನಿನಗಿಂತ ನಾನು ದೊಡ್ಡವನು, ದೊಡ್ಡತನದ ಕಲ್ಪನೆ ಇದೆಯಲ್ಲ ಅದು ಎಲ್ರಿಗೂ ಇದ್ದಿದ್ದೆ, ನಾನೇ ದೊಡ್ಡವನು ಅಂತ ಹೇಳ್ಕೊಳ್ಳೋದು ಅಂತ. ಒಂಬತ್ತು ಎಂಟಿಗೆ ಬಾರಿಸ್ತಂತೆ, ಎಂಟು ಏನ್ ಮಾಡ್ಬೇಕು ಹೇಳಿ, ಇಷ್ಟು ಚೆನ್ನಾಗಿರ್ಬೋದು ಮೈಂಡ್ ಸೆಟ್ ಇರೋದಂಗೆ ಹೇಳಿ ಏನ್ ಮಾಡ್ಬೇಕು. ಆರು ಕೊಡಬೇಕು, ಆರು ಐದಕ್ಕೆ, ಐದು ನಾಲ್ಕಕ್ಕೆ, ನಾಲ್ಕು ಮೂರಕ್ಕೆ, ಮೂರು ಎರಡಕ್ಕೆ, ಎರಡು ಒಂದು ಕೊಡಿತು. ಈ ಒಂದೇನ್ ಮಾಡ್ಬೇಕು, ಸೊನ್ನೆ ಬಾರಿಸ್ಬೇಕು ನೀನೇ ಚಿಕ್ಕವನು ಅಂತ. ಅಂದ್ರೆ ಒಂದ್ ಹೇಳ್ತು, ಆಯ್ತು ಕೊಡಪ್ಪ, ಎಲ್ಲರೂ ಹೊಡೆಯೋದು ಹೊಡೆದ್ಬಿಟ್ರು, ನಾನು ಸಹಿಸ್ಕೊತೀನಿ, ನಾನು ನೀನು ಹೊಡೆಯಲ್ಲ. ತಕ್ಷಣ ಸೊನ್ನೆ ಹೇಳ್ತು, ಅಣ್ಣ ಥ್ಯಾಂಕ್ಸ್ ಅಣ್ಣ, ನಾನು ಕೆಲಸ ಮಾಡ್ತೀನಿ, ನಿಮ್ ಹಿಂದೆ ಇದ್ರೆ ಬೆಲೆ ಇಲ್ಲ, ನೀನ್ ಮುಂದೆ ಬಂದು ಕೂತ್ಕೋತೀನಿ, ಹೋಗಿ ಒಂಬತ್ತು ಸರಿಯಾಗಿ ಬಾರ್ತೀನಿ ಅಂತ. ಅದು ಮುಂದೆ ಬಂದು ಕೂತ್ಕೊಳ್ತು ಅಂತ ಎಷ್ಟು ಚೆನ್ನಾಗಿದೆ ಕತೆ. ನಾವು ಈ ಪಾರಸ್ಪರಿಕತ್ವ ಹೆಂಗ್ ಮಾಡ್ಕೊಂಡು ಬಂದಿದ್ದೀವಿ ಅಂತಂದ್ರೆ, ನಾನು ದೊಡ್ಡವನು ಉಳಿದವರು ಚಿಕ್ಕವರು ಎನ್ನುವಂತ ಭಾವನೆ ಇದೆಯಲ್ಲ. ಇದು ಬರೀ ಜಾತಿ ವಿಶೇಷವಾಗಿ ತೆಗೆದುಕೊಳ್ಳೋದಾದ್ರೆ ಬ್ರಾಹ್ಮಣ ಜಾತಿಗೋ ಅಥವಾ ಇದು ಗೌರ ಜಾತಿಗೋ ಲಿಂಗಾಯತ ಜಾತಿಗೋ ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ಮತ್ತೊಬ್ಬರಿಗಿಂತ ತಾನು ಮೇಲು ಅಂತ ತಿಳಿಸಿಕೊಳ್ಳುವಂತ ಈ ಪ್ರಯತ್ನ ಇದೆಯಲ್ಲ, ಇದೇ ಅತ್ಯಂತ ಕೆಟ್ಟದ್ದಾಗಿ ಒಳಗಿಂದೊಳಗೆ ನಮ್ಮ ಧರ್ಮವನ್ನು ತಿಂದಾಕ್ಬಿಡ್ತಾ ಇದೆ. ಇದನ್ನ ಸರಿ ಮಾಡಿಸೋದು ಹೆಂಗೆ, ಇದನ್ನ ಸರಿ ಮಾಡಿಸುವಂತ ದೊಡ್ಡ ಸಾಧನೆ ಸಾಧ್ಯವಾಗುವುದು ಈ ದೇಶದಲ್ಲಿ ಸಂತರಿಂದ, ಅದು ಬಿಟ್ಟರೆ ಅರ್ಚಕರು ಮತ್ತು ಪುರೋಹಿತರು. ಯಾವಾಗಾದ್ರೂ ಅರ್ಚಕರು ಪುರೋಹಿತರು ನಿಧಾನವಾಗಿ ಸಣ್ಣ ಪುಟ್ಟ ಬದಲಾವಣೆ ತರಬೇಕು ಅಂತ ಏನಾದ್ರು ಸಾಮಾಜಿಕ ಜಾಗೃತಿಗೆ ಪ್ರಯತ್ನ ಪಟ್ಟರೆ ಬಿಲಿವಿ ದೊಡ್ಡ ಬದಲಾವಣೆ ಸಾಧ್ಯ. ಸುಳ್ಳ್ಯದಲ್ಲಿ ನನಗೆ ತುಂಬಾ ಬೇಕಾದಂತ ಒಬ್ಬ ಮಿತ್ರರು, ಬಹಳ ಹಿಂದೆ ಅವ್ರ ಜೊತೆ ನಾನು ಮಾತಾಡುವಾಗ ಅವ್ರು ಹೇಳ್ತಿದ್ರು, ನಾನು ಪ್ರಯೋಗ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಪ್ರಯೋಗ ನೋಡಿ. ಪ್ರಯೋಗ ಏನು ಅಂತಂದ್ರೆ, ಈ ಊರಿನಲ್ಲಿರುವಂತ ಯಾವ ಕೇರಿಗಳಿಗೆ ಯಾರು ಹೋಗಲ್ವೋ ಆ ಕೇರಿಗಳಿಗೆ ತಿಂಗಳಿಗೆ ಒಂದ್ಸಲ ನಾನು ಹೋಗ್ತೀನಿ. ಅಲ್ಲಿ ನಾನು ಸಂಕಟ ಚತುರ್ಥಿಯ ದಿನ ಒಂದು ಗಣ ಹೋಮ ಮಾಡಿಸ್ತೀನಿ. ಸಂಕಟ ಚತುರ್ಥಿನೂ ಆಗ್ಬೋದು, ಪಂಚಮಿನೂ ಆಗ್ಬೋದು, ಷಷ್ಠಿನೂ ಆಗ್ಬೋದು. ಚತುರ್ಥಿ ಎಲ್ಲ ಯಾರಿಗೆ ಗೊತ್ತಿದ್ಯೋ ಅವ್ರಿಗೆ ಮಾತ್ರ, ಯಾರಿಗೆ ಗೊತ್ತಿಲ್ಲೋ ಅವ್ರು ಎಲ್ಲ ದಿನಗಳು ಬಂದೆ. ಯಾರೋ ಬಂದು ಪೂಜೆ ಮಾಡಿದ್ರೆ ಸಾಕು ಅಂತ, ಏನ್ ಚೆನ್ನಾಗಿದೆ ಭಾವನೆಯೇ ಶುದ್ಧವಾಗಿರೋದು ಅಂದ್ರೆ ಹಿಂಗೆ ಅವ್ರಿಗೊಂದು ಪೂಜೆ ಆದ್ರೆ ಸಾಕು ಅಂತ. ಒಂದು ಮನೆಯನ್ನ ನಾನು ಒಂದು ತಿಂಗಳು ಮುಂಚೆ ಗುರುತಿಸ್ತೀನಿ, ಮತ್ತೆ ಅವ್ರಿಗೆ ಹೇಳ್ತೀನಿ ಈ ಮನೆಯಲ್ಲಿ ನಾನು ಮುಂದಿನ ತಿಂಗಳು ಬಂದು ಪೂಜೆ ಮಾಡ್ತೀನಿ, ನಾನು ಮುಂದಿನ ತಿಂಗಳು ಬರುವವರೆಗೂ. ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ನಾನ್ ವೆಜ್ ತಿನ್ಬಾರ್ದು. ಅವ್ರು ಹೇಳ್ತಾರೆ, ಸರ್ ನಾನು ಹೇಳ್ಬಂದ್ಬಿಟ್ರೆ ನಾನು ಹೇಳ್ಬಿಟ್ಟದೇ ಇಲ್ಲ ಸರ್, ಅವರು ಅರ್ಚಕರು ನಮ್ಮ ಮನೆಗೆ ಬರ್ತಾರೆ, ಪುರೋಹಿತರು ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡು ಅವ್ರು ಒಂದು ತಿಂಗಳು ನಾನ್ ವೆಜ್ ತಿನ್ನಲ್ಲ,
ಒಂದು ತಿಂಗಳು ಹೆಂಡ ಗಂಡ ಏನಾದ್ರು ಕುಡ್ಕೊಂಡು ಬಂದ್ರೆ ಹೆಂಡತಿ ಮನೆಗೆ ಸೇರ್ಸಲ್ಲ ಅಂತ, ಚಂದ್ರ ಬರೋವರೆಗೂ ನೀನ್ ಮನೆಗೆ ಬರೋಂಗಿಲ್ಲ ಹೆಂಡ ಕುಡ್ಕೊಂಡು ಬಂದ್ರೆ ಅಂತ ಆಚೆ ಮಲಗಿಸ್ಬಿಡ್ತಾಳೆ ಸರ್ ಅವ್ರನ್ನ. ಆ ಥರ ನೋಡ್ಕೋತಾರೆ ಇಡೀ ಫ್ಯಾಮಿಲಿ ಹೆಂಗಿರುತ್ತೆ ಅಂತಂದ್ರೆ, ನಾನು ಹೋಗೋ ಮುಂಚಿನ ದಿನ ಮನೆಯಲ್ಲೆಲ್ಲರೂ ಉಪವಾಸ ಇರ್ತಾರೆ ಅಂತ, ಮುಂಚಿನ ದಿನದಿಂದ ನಮ್ಮ ಮನೆಗೆ ನಾಳೆ ಪೂಜೆ ಆಗತ್ತೆ ನಾಳೆ ಪೂಜೆ ಆಗತ್ತೆ ಅಂತ ಅಕ್ಕಪಕ್ಕದ ಎಲ್ಲ ಮನೆಗಳಿಗೂ ಕರೆಸಿ ಅಷ್ಟು ಜನರನ್ನು ಕರ್ಕೊಂಡು ಬಂದು ಕೂರಿಸಿ ಅವರಿಗೆ ಪ್ರಸಾದ ಎಲ್ಲ ಕೊಟ್ಟು ತಯಾರಿ ಮಾಡಿಕೊಂಡು ಇವರು ಪೂಜೆ ಮಾಡಿದ ನಂತರ ಇವರಿಗೆ ಪ್ರಸಾದವನ್ನ ಎಲ್ಲರಿಗೂ ಹಂಚಿ ಇವರ ಕಾಲಿಗೆ ಬಿದ್ದು ಹೇಳ್ತಾರೆ ದಕ್ಷಿಣೆಯೇ ಪ್ರಮುಖ ಅನ್ನೋದಾದ್ರೆ ಬಾಳನೆಯೊಂದಿಗೆ ಬೇರೆ ಕಡೆ ಹೋದ್ರೆ ನಾವು ಕೇಳಬೇಕು ಎಷ್ಟು ಅಂತ. ಇವ್ರಿಗೆ ಕೇಳಬೇಕು ಅಂತಿಲ್ಲ, ಕೂಡಿಟ್ಟಿದ್ದ ನಟ್ಟನ್ನು ತೆಗೆದು ಕೊಟ್ಬಿಡ್ತಾರೆ ನಮಗೆ, ನಾನು ನಟ್ಟನ್ನು ತೆಗೆದು ಅವ್ರು ವಾಪಸ್ ಕೊಟ್ಟು ಅವ್ರಿಗೆ ಬೇಕಾಗಿರೋ ಕೆಲಸ ಮಾಡ್ಕೊಳ್ಳಿ ಅನುವು ಮಾಡ್ಕೊಟ್ಟು ಬರ್ತೀನಿ. ಬಹಳ ಶ್ರದ್ಧೆ ಮತ್ತು ಹೆಮ್ಮೆ ಅವರೊಳಗೆ. ನನಗೆ ಎರಡನೇ ಸಂಗತಿ ಬಹಳ ಮುಖ್ಯ, ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಈ ತರದೊಂದು ಪ್ರಯತ್ನ ಆದ ನಂತರ, ಈ ತರದ ಪ್ರಯತ್ನ ಆದ ನಂತರ ಆ ಇಡೀ ಕೇರಿಗೆ ಮುಂದಿನ ಅನೇಕ ವರ್ಷಗಳ ಕಾಲ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಕಾಲು ಇಡ್ಲಿಕ್ಕಾಗಲ್ಲ. ಯಾಕೆಂತಂದ್ರೆ ಅವ್ರು ಹೇಳ್ತಾರೆ ನಮ್ಮ ಮನೇಲಿ ಗಣವಮ್ಮ ಆಗಿದೆ ನೀನಂಗೆ ಇಲ್ಲಿ ಬರ್ತೀಯ ಅಂತ ಕ್ರಿಶ್ಚಿಯನ್ ಪಾದ್ರಿನ ಅಡ್ಡಗಟ್ಟಿ ಓಡಿಸ್ತಾರೆ. ಅಕಸ್ಮಾತ್ ಯಾವನಾದ್ರೂ ಅಪ್ಪಿ ತಪ್ಪಿ ಬಂದ್ರೆ ಬಂದು ನನಗೆ ಹೇಳ್ತಾರೆ ನನ್ ಮುಂದಿನ ಕೆಲಸ ಮಾಡ್ಬೋದು ಅಂತ. ಏನ್ ಚೆನ್ನಾಗಿದೆ, ನಾವು ಮಾತಿದ್ರೆ ಬೈತಿರ್ತೀವಲ್ಲ ಸಮಾಜದಲ್ಲಿ ಪೂರ್ತಿ ಹಾಳಾಗೋಯ್ತು, ಜನ ಏನೋ ದುಡ್ಡಿಗೋಸ್ಕರ ಕನ್ವರ್ಟ್ ಆಗ್ಬಿಡ್ತಾರೆ, ಒಂದು ಒಂದು ರೈಸ್ ಬ್ಯಾಗ್ ಕೊಟ್ರೆ ಕನ್ವರ್ಟ್ ಆಗ್ಬಿಡ್ತಾರೆ. ಏನೂ ಇಲ್ಲ, ಇರುವ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಅವರಿಗೆ ಶ್ರದ್ಧೆಯ ಕೊರತೆ ಇದೆ ಅಷ್ಟೇ, ಧರ್ಮದ ಮೇಲೆ ಶ್ರದ್ಧೆಯ ಕೊರತೆ ಇದೆ. ಈಗ ಇಲ್ಲಿ ಬಹಳ ಜನ ಬಂದಿದ್ದೀವಿ, ನಾವೇನು ಎಲ್ಲೂ ಕರೋಡ್ಪತಿಗಳೇನಲ್ಲ ಆಯ್ತಾ. ಇಲ್ಲಿ ಬಂದಿರೋ ಯಾರಿಗಾದ್ರೂ ನಾನು ನಿಮಗೆ ನಾಳೆ ಒಂದು 5 ಲಕ್ಷ ರೂಪಾಯಿ ಕೊಡಿಸ್ತೀನಿ ಅಥವಾ 10 ಲಕ್ಷ ರೂಪಾಯಿ ಕೊಡಿಸ್ತೀನಿ ಕನ್ವರ್ಟ್ ಆಗ್ತೀರಾ ಅಂತ ಕೇಳಿದ್ರೆ ಆಗೋದಿಲ್ಲ. ಯಾಕದು 10 ಲಕ್ಷ ಕೊಟ್ರೆ ಬೇಡ, ಯಾರಿಗೂ ಬೇಡ ರೀ. 10 ಲಕ್ಷ ಬೇಕು ಕೊಟ್ರೆ ನನಗೂ ಬೇಕು, ಅಕಸ್ಮಾತ್ ನಾನು ಒಂದು 20 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ನನಗೂ ಬೇಕು. ಆದ್ರೆ 10 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಕೊಟ್ರೆ ನಾನು ಮತ್ತೆ ನೀವು ಕನ್ವರ್ಟ್ ಆಗಲ್ಲ, ಯಾಕೆ ಅವರುಗಳು ಕನ್ವರ್ಟ್ ಆಗ್ಬಿಡ್ತಾರೆ? ಯಾಕೆಂದ್ರೆ ಕನ್ವರ್ಟ್ ಆಗೋ ದುಡ್ಡಲ್ಲ, ಆತ್ಮ ಗೌರವದ ಕೊರತೆಗೆ ಕನ್ವರ್ಟ್ ಆಗೋದು, ಮತ್ತು ಅವರಿಗೆ ಕನ್ವರ್ಟ್ ಆಗಲಿಕ್ಕೆ ಕಾರಣ ಶ್ರದ್ಧೆಯ ಕೊರತೆ. ಯಾಕೆ ಶ್ರದ್ಧೆಯ ಕೊರತೆ ಅಂತಂದ್ರೆ ನಾವು ಯಾವತ್ತು ಹೋಗ್ಲೇ ಇಲ್ಲ, ನಾನು ಹೋಗೋಕ್ಕಿಂತ 100 ಪಟ್ಟು ಹೆಚ್ಚು ಕೆಲಸ ಮಾಡೋದು ಯಾವಾಗ ಅಂತಂದ್ರೆ ದೇವರ ಪೂಜೆ ಮಾಡ್ತಾ ಇರುವಂತ ಅರ್ಚಕ ಪುರೋಹಿತನಾಗಿ ಪುರದ ಹಿತವನ್ನ ಬಯಸಿ ಅಲ್ಲಿ ಒಂದು ಸಲ ಕಾಲಿಟ್ರೆ ಅವ್ರು ಪೂಜೆ ಮಾಡ್ಕೊಂಡು ಬಂದು ಒಳಗೆ ಬಂದು ಅಂತಂದ್ರೆ ಮುಂದೆ ಹೋಯ್ತು, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಆದ್ರೆ ದೊಡ್ಡ ಪ್ರಾಬ್ಲಮ್ ಶುರುವಾಗೋದು ಯಾವಾಗ ಅಂತಂದ್ರೆ ಈ ಪುರೋಹಿತರು ಈ ಕೇರಿಗೆಲ್ಲ ಹೋಗ್ತಾರಪ್ಪ ಅಂತ ಊರ್ನವರೇ ಮಾತಾಡ್ಕೊಳ್ಳಿ ಶುರು ಮಾಡ್ತಾರಲ್ಲ, ಉಳಿದವ್ರು ಕೆಟ್ಟದಾಗ ನೋಡಿ ಮತ್ತು ಬಹಳ ಜನರಿಗಿರೋ ಪ್ರಾಬ್ಲಮ್ ಅದು. ನಾನು ಅಲ್ಲಿಗೆ ಹೋದ್ರೆ ಉಳಿದವ್ರು ಯಾರು ನನ್ನ ಹತ್ತಿರಕ್ಕೆ ಬರಲ್ಲ ಸರ್, ಅವ್ರ ಪ್ರಾಬ್ಲಮ್ ಅಲ್ಲ ಸರ್. ಅಲ್ಲಿ ಉಳಿದವ್ರು ಹತ್ತಿರಕ್ಕೆ ಬರ್ಲಿಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ಏನ್ ಮಾಡ್ಬೇಕು ಗೊತ್ತಾ, ನಿಮ್ಮ ಅನುಷ್ಠಾನ ಹಿಂಗಿರ್ಬೇಕು ಅಂತಂದ್ರೆ ಆ ಪುರೋಹಿತರು ಮುಟ್ಟಿದ್ದು ಬಂಗಾರ ಆಗತ್ತೆ ಅಂತ ಊರಿನ ಜನಕ್ಕೆ ಗೊತ್ತಾದ್ರೆ ನೀವು ದಲಿತರ ಕೇರಿ ಹೋಗೋದಲ್ಲದೆ ಊಟ ಮಾಡ್ಕೊಂಡು ಬಂದ್ರು ಬಂದು ನಿಮ್ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂತಂದ್ರೆ ನಿಮ್ಮಿಂದ ಲಾಭ. ಈ ಲಾಭ ಯಾವಾಗ ನಾವು ಅನುಷ್ಠಾನದಲ್ಲಿ ಪರ್ಫೆಕ್ಟ್ ಆಗಿದ್ದಾಗ ಮಾತ್ರ ಸಾಧ್ಯ. ಬೆಳಿಗ್ಗೆ ಎಲ್ಲರೂ 4:30 ಹೇಳ್ತಾರೆ, ಆದ್ರೆ ಅರ್ಚಕರು ಮಾತ್ರ ಬೆಳಿಗ್ಗೆ 6:30 ಎಂದ್ಕೊಂಡು ಸ್ನಾನ ಮಾಡ್ಕೊಂಡ್ರೆ ಅದಕ್ಕೆ ಬೆಲೆ ಇರಲ್ಲ. ಆ ಅರ್ಚಕರ ಮನೆಯಲ್ಲಿ ಬೆಳಿಗ್ಗೆ 4:30 ಅವ್ರ ಅನುಷ್ಠಾನ ಜನ ಗಮನಿಸ್ತಾರೆ. ಒಂದೇ ವರ್ಷ ಗಮನಿಸಲ್ಲ, ಆದ್ರೆ ಒಂದು 5-6 ವರ್ಷಗಳ ಕಾಲ ನಿರಂತರವಾಗಿ ಚಟುವಟಿಕೆ ನಡೀತಾ ಇದ್ರೆ ಅವರ ಅರ್ಚಕರನ್ನು ಹೆಂಗ್ ಗಮನಿಸ್ತಾರೆ ಅಂತಂದ್ರೆ ಒಂದ್ ಹಂತಕ್ಕೆ ಅವ್ರನ್ನೇ ದೇವರು ಅಂತ ಕರೀತಾರೆ. ದೇವರು ಆಮೇಲೆ ನಮ್ಗೆ ಅರ್ಚಕರೇ ಮೊದಲನೇ ದೇವರು ಅಂತ ಆ ದೇವರು ಅಂತ ಕರೆಯೋ ಮಟ್ಟಿಗೆ ಬರ್ತಾರಲ್ಲ. ಆಗ ನೀವು ಎಲ್ಲಿಗೆ ಹೋದ್ರೂ ಕೂಡ ಅದು ನಿಮ್ಮನ್ನ ಬಾಧಿಸಲ್ಲ ಅಂತ. ಹೀಗಾಗಿ ನಮ್ಗೆ ಇರಬೇಕಾಗಿರುವಂತ ಮೊದಲನೇ ಕ್ವಾಲಿಟಿ ಅನುಷ್ಠಾನ ಚೆನ್ನಾಗಿ ಮಾಡ್ತೀವ, ಅಧ್ಯಯನ ಚೆನ್ನಾಗಿ ಮಾಡ್ತೀವ ಅಂತ ನಾವು ಅನ್ಕೊಂಡ್ರೆ ಊರನ್ನೂ ಗೆಲ್ಬಹುದು ಮತ್ತು ಇರಬಹುದಾದ ಎಲ್ಲರನ್ನೂ ಗೆಲ್ಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೋ ಸಮಾಜದ ಜಾಗೃತಿಯ ಮೊದಲನೇ ಹಂತ. ಇಲ್ಲೊಂದು ವಾರ ಇಲ್ಲಿ ಇರ್ತೀವಲ್ಲ, ಇಲ್ಲಿದ್ದಾಗ ಹೇಳ್ಕೊಡುವ ಮಂತ್ರಗಳನ್ನು ಶ್ರದ್ಧೆಯಿಂದ ಕಲಿ. ಮಂತ್ರಗಳನ್ನ ಯಾವಾಗ ಶ್ರದ್ಧೆಯಿಂದ ಕಲಿಲಿಕ್ಕೆ ಸಾಧ್ಯ ಆಗುತ್ತೋ ಆ ಮಂತ್ರಗಳು ನಮ್ಮೊಳಗೆ ಒಂದು ಬದಲಾವಣೆ ತರಲಿಕ್ಕೆ ಶುರು ಮಾಡುತ್ತೆ. ಆ ಬದಲಾವಣೆ ನಮ್ಮ ಮುಖದಲ್ಲಿ ಕಾಂತಿಯನ್ನ ಹೆಚ್ಚಿಸುತ್ತಲ್ಲ, ಅದು ಸಮಾಜಕ್ಕೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅಂಡ್ ಡೆಫಿನೆಟ್ಲಿ ಸಮಾಜವನ್ನ ಬದಲಾಯಿಸುವಂತ ಪ್ರಯತ್ನ ನಮ್ಮಿಂದ ಸಾಧ್ಯ ಆಗುತ್ತೆ. ಇವತ್ತು ಪುರೋಹಿತರು ಹಂಗೊಂದು ಪ್ರಯತ್ನಕ್ಕೆ ಸಿದ್ಧರಾಗಬೇಕಾಗಿದೆ ಅಂತ. ಇದರ ಜೊತೆಗೆ ನಾವು ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ನನ್ಗೆ ಗೊತ್ತಿದೆ ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ. ಒಬ್ಬ ಅರ್ಚಕ ಪುರೋಹಿತನಾಗಿ ಮಾಡಬೇಕು ಅಂತಂದ್ರೆ ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ. ಅದರ ಜೊತೆಗೆ ಮುಂದೆ ನಿಂತ್ಕೊಂಡು ಒಂದಷ್ಟು ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ಏನ್ ಆನಂದ ಸಿಗುತ್ತೆ ಗೊತ್ತೇ. ಹೊನ್ನಾವರದಲ್ಲಿ ನಮ್ಮ ಮಿತ್ರರೊಬ್ಬರಿದ್ದಾರೆ ಅನಂತ್ ಭಟ್ರು ಅಂತ, ಅವ್ರ ತಂದೆ ದೇವಸ್ಥಾನ ಇದೆ, ಮಗ ಅದರಲ್ಲೇ ಪೂಜೆ ಮಾಡ್ತಾನೆ, ಎರಡು ದೇವಸ್ಥಾನಗಳ ಜವಾಬ್ದಾರಿ. ಆದ್ರೆ ಈ ಹುಡುಗನಿಗೆ ಸಾಮಾಜಿಕ ಚಟುವಟಿಕೆ ಎಷ್ಟು ಆಸಕ್ತಿ ಅಂತಂದ್ರೆ ದೇವಸ್ಥಾನಗಳ ಕೆಲಸ ಮುಗಿಸಿ
ತಂದೆಗೂ ಗೊತ್ತಾಗದಂತೆ ಆ ಊರಿನಲ್ಲಿ ಪುಟ್ಟ ಮಕ್ಕಳದ್ದು ಒಂದು ಟೀಮ್ ಕಟ್ಕೊಂಡು ಆ ಮಕ್ಕಳಿಗೆ ಭಗವದ್ಗೀತೆ ಹೇಳ್ಕೊಡ್ಬೇಕು ಅಂತ ಕಳೆದೊಂದು 4 ತಿಂಗಳ ಹಿಂದೆ ಶುರು ಮಾಡಿದ್ರು. ಹುಡುಗ ಭಗವದ್ಗೀತೆ ಹೇಳ್ಕೊಡ್ಲಿಕ್ಕೆ ಅಂತ ಶುರು ಮಾಡಿದ ತಕ್ಷಣ ಯಾರೋ ಹೇಳಿದ್ರು ಅರ್ಚಕ್ರೆ ಹೇಳ್ಕೊಡೋದಾದ್ರೆ ನಮ್ದೇ ಹಾಲು ಕೊಡ್ತೀನಿ, ಇಲ್ಲೇ ಹೇಳ್ಕೊಡ್ಲಿ. ಅದಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆ ಮಾಡಿದ್ರು, ಮಕ್ಕಳಿಗೆ ಬೇಕಾಗಿರುವಂತ ಪುಸ್ತಕಗಳ ವ್ಯವಸ್ಥೆ ಯಾರೋ ಮಾಡಿಕೊಟ್ರು, ಯಾರೋ ಮೈಕಿನ ವ್ಯವಸ್ಥೆ ಮಾಡಿಕೊಟ್ರು. ಆ ಹುಡುಗ ಪ್ರತಿ ರಾತ್ರಿ ಯಾರಿಗೂ ಹೇಳಿದ್ರೆ ಸುಮಾರು 7 ರಿಂದ 8 ಗಂಟೆವರೆಗೂ ಅಲ್ಲಿ ಹೋಗಿ ಭಗವದ್ಗೀತೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ ಮೇಲೆ ಎಲ್ಲ ಜಾತಿ ಮತ ಪಂಥಗಳು ಬರ್ತಾರೆ, ಎಲ್ರಿಗೂ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಾನೇ ಆಶ್ಚರ್ಯಚಕಿತನಾದೆ. ಕಳೆದ ತಿಂಗಳು ಅಲ್ಲಿ ಹೋಗಿದ್ದಾಗ ಏನೂ ಗೊತ್ತಿಲ್ಲದ ಮಕ್ಕಳು, ಉಚ್ಚಾರಣೆ ಸರಿಯಾಗಿ ಬರೆದಿಲ್ಲದ ಮಕ್ಕಳು ಈ ಹೆಚ್ಚು ಕಡಿಮೆ 3 ಅಧ್ಯಾಯಗಳನ್ನ ಕಂಠಸ್ಥ ಮಾಡಿಕೊಂಡು ವಾಪಸ್ ಒಪ್ಪಿಸುವ ಮಟ್ಟಿಗೆ ಬಂದಿದ್ದಾರೆ ಅಂತಂದ್ರೆ ಒಬ್ಬ ಅರ್ಚಕ ಒಬ್ಬ ಪುರೋಹಿತ ಮಾಡಬಹುದಾಗಿರುವಂತಹ ಬದಲಾವಣೆ ಇತ್ತು. ಈ ತರದ ಎಷ್ಟು ಪುರೋಹಿತರು ಬದಲಾವಣೆಗೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ ನಾನು ಶಿವಮೊಗ್ಗಕ್ಕೆ ಹೋದಾಗ ನೋಡಿದೆ. ನಾನು ಸುಮ್ಮನೆ ಯಾಕೆ ಎಕ್ಸಾಂಪಲ್ಸ್ ಕೊಡ್ತೀನಿ ಅಂತಂದ್ರೆ ನಾವು ಹೆಂಗೆ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನ ಪಡಬಹುದು ಅಂತ. ಶಿವಮೊಗ್ಗಕ್ಕೆ ಹೋದಾಗ ನಾನು ಗಮನಿಸಿದ್ದೆ ಶಿವಮೊಗ್ಗದಲ್ಲಿ ಒಂದು ಅರ್ಚಕರ ತಂಡ ಇದೆ. ಆ ಅರ್ಚಕರ ತಂಡ ಪ್ರತಿ ವಾರದ ಒಂದು ದಿನ ಅನ್ಸುತ್ತೆ ಯಾವುದೋ ಮಂಗಳವಾರವೋ ಬುಧವಾರವೋ ಏನೋ ಮಾಡ್ತಾರೆ, ಎಲ್ಲರೂ ಸೇರ್ಕೊಳ್ತಾರೆ. ತಿಂಗಳಿಗೆ ಒಂದು ದಿನ ಸೇರ್ಕೊಂಡು ಸಮಾಜದ ಒಳಿತಿಗಾಗಿ ಎಲ್ಲ ಅರ್ಚಕರು ಒಂದ್ ಕಡೆ ಸೇರ್ಕೊಂಡು ಒಂದಷ್ಟು ಪಾರಾಯಣ ಮಾಡ್ತಾರೆ. ಆ ಪಾರಾಯಣದಿಂದ ಸ್ವಂತಕ್ಕೇನೂ ಅಲ್ಲ, ಅದು ಸಮಾಜದ ಒಳಿತಿಗಾಗಿ ಮಾಡೋದು ಅನ್ನುವಂತ ಪಾರಾಯಣವನ್ನು ಮಾಡ್ತಾರಲ್ಲ, ಅವ್ರ ಬಗ್ಗೆ ಏನ್ ರೆಸ್ಪೆಕ್ಟ್ ಇದೆ ಇಡೀ ಊರಿನಲ್ಲಿ ಅಂತಂದ್ರೆ ಏನನ್ನೂ ಬಯಸದೆ ನಮ್ಮ ಒಳಿತಿಗೋಸ್ಕರ ಒಂದಷ್ಟು ಕೆಲಸ ಮಾಡ್ತಾರೆ ಅನ್ನುವಂತ ಭಾವನೆ ಇಲ್ಲ. ಅದು 100% ಮತ್ತೆ ಆ ಶ್ರದ್ಧೆಯನ್ನ ಒಳಗೆ ಆಳಕ್ಕೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಅರ್ಚಕತ್ವದಿಂದ ನಾವು ಪೌರೋಹಿತ ಪುರೋಹಿತರಾಗೋದಕ್ಕೆ ಏರ್ಲಿಕ್ಕೆ ಸಾಧ್ಯವಾ, ಪುರೋಹಿತರಾದ ಪುರದ ಹಿತವನ್ನ ಬಯಸಿ ಅದನ್ನ ಕಟ್ಟಲಿಕ್ಕೆ ಸಾಧ್ಯವಾ ಅನ್ನುವಂತ ಪ್ರಯತ್ನವನ್ನು ನಾವೆಲ್ಲರೂ ಮಾಡಿದ್ರೆ ಅದರ ಕೊನೆಯ ಅಂಶವಾಗಿ ಸಿದ್ಧಿಸೋದು ಭಾರತ ವಿಶ್ವಗುರುವ. ನಾವೆಲ್ಲರೂ ಎಮೃತವನ್ನು ಸವಿಬೇಕಾಗಿದೆ. ಇದು ನಮ್ದು ಇರುವಂತ ಒಂದೇ ಒಂದು ದೌರ್ಭಾಗ್ಯ ಏನು ಅಂತಂದ್ರೆ ನನ್ನ ಪೂರ್ವಜರು ಅದನ್ನು ಸೌದ್ರು, ಮಧ್ಯಕಾಲದಲ್ಲಿ ಅದನ್ನು ಕಳ್ಕೊಂಡಿದ್ವಿ. ಈಗ ನಮಗೊಂದು ಖುಷಿ ಏನಿದೆ ಅಂತಂದ್ರೆ ಅಮೃತದ ಪಾತ್ರೆ ಎದುರುಗಡೆ ಕಾಣ್ತಾ ಇದೆ, ಸವಿಯೋ ಟೈಮ್ ಹತ್ರ. ಈ ಸವಿಯೋ ಟೈಮ್ ಹತ್ರ ಬಂದಿರೋದು ಯಾಕೆ ಅಂತಂದ್ರೆ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಅದ್ಭುತವಾಗಿರುವಂತಹ ವಾತಾವರಣ, ಭಾರತೀಯ ಪರಂಪರೆಯ ಪೂರಕವಾದ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ಪೂರಕವಾಗಿ ನಾವು ಸ್ವಲ್ಪ ಕೆಲಸ ಮಾಡಿ ಈ ನಾಡನ್ನ ಕಟ್ಟಲಿಕ್ಕೆ ಅಂತ ಮುಂದಕ್ಕೆ ಬಂದು ನಿಂತ್ಕೊಳ್ತೀವಿ ಅಂತಾದ್ರೆ ನನ್ನ ಭಾರತ 100% ಮತ್ತೊಮ್ಮೆ ವಿಶ್ವ ಗುರುತ್ವದ ಆ ಪಟ್ಟದಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾನು ಕೆಲವೊಂದು ಸೂಕ್ಷ್ಮವಾದ ಸಂಗತಿಗಳನ್ನು ಜೊತೆ ಹಂಚಿಕೊಳ್ಳಿ. ಇಡೀ ಜಗತ್ತಿನಲ್ಲಿ ಇವತ್ತು ಹೇಗಿದೆ ಅಂತಂದ್ರೆ ಯಾವ್ಯಾವ ಮತಪಂಥಗಳು ಜಗತ್ತು ತಾನೇ ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿದ್ದೀನಿ ಅಂತ ಭಾವಿಸಿದ್ದವೋ ಆ ಮತಪಂಥಗಳ ಮೇಲೆ ಜಗತ್ತಿಗಿರುವಂತ ರೆಸ್ಪೆಕ್ಟ್ ಕಡಿಮೆ ಆಗ್ತದೆ. ನೀವು ಅನೇಕ ಚರ್ಚ್ಗಳು ಅಮೆರಿಕಾದಲ್ಲಿ ಅದಾಗಲೇ ಹೋಟೆಲ್ಗಳಾಗಿ ಕನ್ವರ್ಟ್ ಆಗಿದೆ. ನೀವು ನಾರಾಯಣ ಗುರು ಪಂಥ, ನಾರಾಯಣ ಪಂಥ ಇದೆಯಲ್ಲ ಸ್ವಾಮಿನಾರಾಯಣ ಪಂಥ, ಸ್ವಾಮಿನಾರಾಯಣ ಪಂಥದವರು ಅಮೆರಿಕಾದಲ್ಲಿರುವ ಅದೆಷ್ಟು ಚರ್ಚ್ಗಳನ್ನ ಕೊಂಡುಕೊಂಡು ದೇವಸ್ಥಾನಗಳನ್ನಾಗಿ ಕನ್ವರ್ಟ್ ಮಾಡ್ತಿದ್ದಾರೋ ಅಂತ ನೀವು ಊಹಿಸಲಿಕ್ಕೆ ಸಾಧ್ಯವಿಲ್ಲ. ಆ ಪರಿವ್ಯಾಪಕತೆ ನಾನು ಇದನ್ನ ನೋಡದೆ ಹೇಳೋದು ಒಂದಾದ್ರೆ ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾಗ ಪ್ರಾಬಬ್ಲಿ ಮೆಲ್ಬೋರ್ನ್ ಅಲ್ಲಿ ಈ ಅಷ್ಟಮಠಗಳ ಒಬ್ಬ ಸಾಧು ಒಬ್ರು ಅಲ್ಲಿರುವಂತ ಒಂದು ಚರ್ಚ್ ಅನ್ನ ಕೊಂಡುಕೊಂಡು ಅದನ್ನ ಕೃಷ್ಣ ಮಠವಾಗಿ ಕನ್ವರ್ಟ್ ಮಾಡಿರೋದನ್ನ ಕಣ್ಣಾರೆ ನೋಡಿದ್ವಿ. ಯಾಕೆ ಅಂತ ಕೇಳಿದ್ರೆ ಜಗತ್ನಲ್ಲಿ ಈ ಮತಪಂಥಗಳನ್ನ ಅನುಸರಿಸುವವರು ಕಡಿಮೆ ಆಗ್ತಾ ಇದ್ದಾರೆ ಅಂತ. ಆದ್ರೆ ಶ್ರದ್ಧೆಯಿಂದ ಅನುಯಾಯಿಗಳ ಸಂಖ್ಯೆ ಹೆಚ್ಚಿಸ್ಕೊಳ್ತಾ ಇರುವುದು ಹಿಂದೂ ಧರ್ಮ ಮಾತ್ರ, ಒತ್ತಾಯ ಇಲ್ಲದೆ ಶ್ರದ್ಧೆಯಿಂದ ಹೆಚ್ಚಿಸ್ಕೊಳ್ತಾ ಇರುವುದು ಹಿಂದೂ ಧರ್ಮ ಮಾತ್ರ. ಜಗತ್ತೆಲ್ಲ ವ್ಯಾಪಕವಾಗಿ ಈ ಕಡೆ ತಿಳ್ಕೊಳ್ಳುವಂತ ಹೊತ್ತಿನಲ್ಲಿ ನಮ್ಮ ಜವಾಬ್ದಾರಿ 100 ಪಟ್ಟು ಜಾಸ್ತಿ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗಿ. ಹೀಗಾಗಿ ಒಂದು ಸಾಮಾಜಿಕ ಕ್ರಾಂತಿಗೆ ಈಗ ನಾವು ಸಜ್ಜಾಗಬೇಕು. ಈ ಭಾರತವನ್ನ ಹೇಗೆ ಈ ಕ್ರಾಂತಿಗೆ ಅನುಗುಣವಾಗಿ ತಯಾರು ಮಾಡಬೇಕು ಅಂತಂದ್ರೆ ಇಡೀ ಜಗತ್ತು ಈ ಧರ್ಮವನ್ನ ಹೆಮ್ಮೆಯಿಂದ ನೋಡುವಂತಾಗಬೇಕು. ಸ್ವಾಮಿ ವಿವೇಕಾನಂದ ಮಾತು ಹೇಳ್ತಾರೆ, ಬಹುಶಃ ನನಗೆ ನಿಮಗೆ ಎಲ್ರಿಗೂ ಸೂಕ್ತವಾಗುವಂತ ಮಾತು, ಹಿಂದೂ ಧರ್ಮ ಅತ್ಯಂತ ಶ್ರೇಷ್ಠ ಅಂತ ನೀವು ಕರಿತೀರಾ. ಕರೆಯೋದಾದ್ರೆ ಹೇಗಿರ್ಬೇಕು ಅಂತಂದ್ರೆ ನೀವು ನಡೆದಾಡುವಾಗ ಆ ಶ್ರೇಷ್ಠತೆ ವ್ಯಕ್ತಗೊಳ್ಳಬೇಕು ಅಂತ ಸ್ವಾಮಿ ಚೆನ್ನಾಗಿದೆ. ನಮ್ಮಪ್ಪ ತುಂಬಾ ಶ್ರೀಮಂತ, ಇವನು ಶ್ರೀಮಂತನ ಮಗ ಅಂತ ಹೇಳ್ಕೊಳ್ಬೇಕಾದ್ರೆ ನಮ್ಮ ಹುಡುಗನು ಸ್ವಲ್ಪ ಹಂಗೆ ಇರ್ಬೇಕಲ್ಲ, ಮನ ಹಾಕುವಂತ ಬಟ್ಟೆ ನಡೆಯುವಂತ ಸ್ಟೈಲ್ ಸ್ವಲ್ಪ ಹಂಗೆ ಇರೋದ್ರೆ ಶ್ರೀಮಂತರ ಶ್ರೀಮಂತರ ಮಗ ಅಂತ ಅನ್ಸ್ಕೊಂಡವನು ಹರಿದೋಗಿರೋ ಬಟ್ಟೆ ಹರಿದೋಗಿರೋ ಪ್ಯಾಂಟು ಚಟ್ನಿ ಎಲ್ಲ ಹಾಕೊಂಡು ಅಲ್ಲೆಲ್ಲ ಹೋಗ್ತಾ ಇದ್ದಾನೆ. ಆ ಶ್ರೀಮಂತರ ಮಗ ಅನ್ನಿಸ್ಕೊಳ್ಳಿಕ್ಕೆ ಅವನಿಗೆ ಯಾವ ಅರ್ಹತೆ ಇದೆ ಹೇಳಿ? ನಾ ಹೇಳಿದ ಅರ್ಥ ಆಗ್ತಿದೆಯಲ್ಲ ಹೆಂಗೆ ಅಂತ. ಹಾಗೆ
ಹಿಂದೂ ಧರ್ಮದ ಅನುಯಾಯಿ ನಾನು, ಅತ್ಯಂತ ಶ್ರೇಷ್ಠವಾಗಿರುವ ಧರ್ಮವೊಂದರ ಅನುಯಾಯಿ ನಾನು ಅಂತಂದ್ರೆ, ನಾನು ನಡೆದಾಡುವಾಗ, ನಾನು ಮಾತನಾಡುವಾಗ, ನಾನು ಏನಾದರೂ ಹೇಳುವಾಗ ನನ್ನ ವ್ಯಕ್ತಿತ್ವ ಅದಕ್ಕೆ ಪೂರಕವಾಗಿ ಇರುವಂತೆ ನಾನು ನೋಡ್ಕೊಳ್ಳಿಕ್ ಸಾಧ್ಯವಾದನ್ನ ಪದೇ ಪದೇ ನಾವು ಪ್ರಯತ್ನ ಪಡ್ಲಿಕ್ಕೆ ಸಾಧ್ಯ ಆದ್ರೆ ಈ ಭಾರತವನ್ನ ಮತ್ತೊಮ್ಮೆ ಕಟ್ಟುವಂತ ಅದ್ಭುತವಾದ ಕಾರ್ಯಕ್ಕೆ, ಈ ಪರಂಪರೆಗೆ ನಾವು ಜೋಡಿಸಿಕೊಳ್ಳುವಂತ ಕಾರ್ಯಕ್ಕೆ 100% ಜೊತೆಯಾಗಬಹುದು. ಹಾಗೆ ಜೊತೆಯಾಗುವಂತ ಹೊತ್ತು ಈಗ ಬಹಳ ಹತ್ತಿರ ಬಂದಿದೆ ಮಿತ್ರರೇ. ಇಡೀ ಜಗತ್ತು, ನಾನು ಹೇಳ್ತಿದ್ದಲ್ಲ ಭಾರತ ಈಗ ಹೇಗೆ ಅಗಾಧವಾಗಿ ಬೆಳೆದು ನಿಂತಿದೆ ಅಂತಂದ್ರೆ, ಸಾಮಾನ್ಯವಾದ ರಾಷ್ಟ್ರ ಅಲ್ಲ. ಇವತ್ತು ಜಗತ್ತಿನ 5ನೇ ದೊಡ್ಡ ಎಕಾನಮಿಯಾಗಿ ನಿಂತಿದ್ದೀವಿ. ಪ್ರಾಬಬಲಿ ಒಂದು 3-4 ವರ್ಷದಲ್ಲಿ ಜಗತ್ತಿನ 3ನೇ ದೊಡ್ಡ ಎಕಾನಮಿಯಾಗಿ ಬೆಳೆದು ನಿಂತ್ಕೊಳ್ತೀವಿ. ಇಡೀ ಜಗತ್ತು ಈ ಕಡೆ ತಿಳ್ಕೊಂಡು ನಿಂತಿದೆ. ಕರೋನಾ ಸ್ಪ್ರೆಡ್ ಎಲ್ಲ ಕಡೆ ಹೆಂಗಾಗೋಗಿದೆ ಅಂತಂದ್ರೆ, ಇಟಲಿಯಲ್ಲಿ ಮೊದಲನೇ ವಾರ 2 ಕರೋನಾ ಪೇಷಂಟ್ಸ್ ಇದ್ರು, 2ನೇ ವಾರ 160 ಜನ ಆದ್ರು, 3ನೇ ವಾರಕ್ಕೆ 1,500 ದಾಟಿ, 4ನೇ ವಾರದಲ್ಲಿ 20,000 ಜನ ಕರೋನಾ ಪೇಷಂಟ್ಸ್. ಭಾರತದಲ್ಲಿ ಮೊದಲನೇ ವಾರ 2 ಇದ್ರು, 2ನೇ ವಾರ 60 ಜನ ಆದ್ರು, 3ನೇ ವಾರ ಈಗ 120 ಜನ ಆಯ್ತು, 15-120 ಆಯ್ತು. ಈಗ 4ನೇ ವಾರಕ್ಕೆ 50-60 ಆ್ಯಡ್ ಆಗಬಹುದು ಅಂತ ಅನ್ಕೊಂಡಿದ್ದೀವಿ. ಅಂದ್ರೆ ಯಾವ ತರ ಕಂಟೈನ್ ಆಗಿದೆ ಅಂತಂದ್ರೆ, ಇಡೀ ಜಗತ್ತು ಅಚ್ಚರಿಯಿಂದ ನೋಡ್ತಿದೆ. ನಾನೇನು ನ್ಯೂಯಾರ್ಕ್ ಟೈಮ್ಸ್ ನ ವರದಿಯನ್ನು ಓದ್ತಾ ಇದ್ದೆ, ನ್ಯೂಯಾರ್ಕ್ ಟೈಮ್ಸ್ ಹೇಳುತ್ತೆ ಭಾರತ ಜಗತ್ತೆಲ್ಲ ಇವತ್ತು ಕರೋನಾ ಫೈಟ್ ಮಾಡ್ತಿದ್ರೆ, ಭಾರತ ಕರೋನಾ ಸುದ್ದಿ ಬಂದ ಮೊದಲನೇ ದಿನವೇ ಫೈಟ್ ಶುರು ಮಾಡ್ತು. ಚೀನಾ ಜೊತೆಗಿರುವಂತ ಹೈಯೆಸ್ಟ್ ಬಾರ್ಡರ್, 2,500 ಕಿಲೋಮೀಟರ್ ಬಾರ್ಡರ್ ಚೀನಾ ಜೊತೆಗಿದ್ರೂ ಕೂಡ ವೈರಸ್ ಸ್ಪ್ರೆಡ್ ಆಗದೆ ಇರೋ ತರ ಅದನ್ನ ತಡಿಲಿಕ್ಕೆ ಸಾಧ್ಯ ಆಗಿದೆ ಹೆಂಗೆ ಅಂತಂದ್ರೆ, ಈ ದೇಶ ಏರ್ಪೋರ್ಟ್ ಗಳಲ್ಲಿ ಬರುವಂತ ಪ್ರತಿಯೊಬ್ಬರನ್ನು ಕೂಡ ಅವತ್ತೇ ಚೆಕ್ ಮಾಡ್ಲಿಕ್ಕೆ ಶುರು ಮಾಡಿ, ಅವರ ಡಾಟಾ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಅದು ಸ್ಪ್ರೆಡ್ ಆಗದೆ ಇರೋ ತರ ಭಾರತ ನೋಡ್ಕೊಂಡಿದೆಯಲ್ಲ, ಬಹಳ ವಿಶೇಷ ಅಂತ ಇಡೀ ಜಗತ್ತು ಅಪ್ರಿಸಿಯೇಟ್ ಮಾಡ್ತಿದೆಯಲ್ಲ. ಇವತ್ತು ಭಾರತ ಹೇಗೆ ಅಗಾಧವಾಗಿ ಬೆಳೆದು ನಿಂತು ಅಂತಂದ್ರೆ, ಕೈ ಚಾಚುವಂತ ರಾಷ್ಟ್ರದವರು ಅಲ್ಲ ನಾವು. ಇವತ್ತು Article 317 ತೆಗೆದಾಗ ಒಂದು ರಾಷ್ಟ್ರ ನಮ್ಮನ್ನು ವಿರೋಧ ಮಾಡಿತ್ತು, ಚೈನಾ ಬಿಡಿ, ಅದು ಯಾವಾಗಲೂ ಮಾಡುತ್ತೆ. ಮಲೇಷ್ಯಾ ಅಂತ ಪುಟ್ಟ ರಾಷ್ಟ್ರ ಇತ್ತು. ಆ ರಾಷ್ಟ್ರ Article 317 ತೆಗೆದಿದ್ದು ಭಾರತ ಸರಿ ಹೋಗ್ಲಿಲ್ಲ ಅಂತಂದಾಗ ಈ ದೇಶ ರಿಯಾಕ್ಷನ್ ಮಾಡಿದ್ ಹೆಂಗೆ ಗೊತ್ತಾ? ಮಲೇಷ್ಯಾ ಏನೂ ಬೈಲಿಲ್ಲ. ಆದ್ರೆ ಸುಮ್ಮನೆ ಮಲೇಷ್ಯಾಕ್ಕೂ ಮತ್ತು ಇಂಡಿಯಾಕ್ಕೂ ಇರೋ ರಿಲೇಷನ್ ಯಾವ ದಿಕ್ಕಲ್ಲಿದೆ ಅಂತ ನೋಡಿದ್ರೆ, ಮಲೇಷ್ಯಾದಿಂದ ಪಾಮ್ ಆಯಿಲ್ ಇಂಡಿಯಾಕ್ಕೆ ಇಂಪೋರ್ಟ್ ಆಗುತ್ತೆ ಅಂತ ಗೊತ್ತಾಯ್ತು. ಈ ದೇಶದ ಎಲ್ಲ ವ್ಯಾಪಾರಿಗಳನ್ನು ಸೇರಿಸಿ ಮಲೇಷ್ಯಾದಿಂದ ತರಿಸ್ಕೋಬೇಡಿ, ಇಂಡಿಯಾದಿಂದ 1 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಇಂಡೋನೇಷ್ಯಾದಿಂದ ತರಿಸ್ಕೊಳ್ಳಿ. ಮಲೇಷ್ಯಾ ಜೊತೆಗಿದ್ದ ಅಷ್ಟು ವ್ಯಾಪಾರವನ್ನ ಆ ಕ್ಷಣದಲ್ಲಿ ನಿಲ್ಲಿಸಿ ಇಂಡೋನೇಷ್ಯಾದಿಂದ ಪಾಮ್ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಹೇಗಾಗೋಯ್ತು ಅಂತಂದ್ರೆ, ಆ ನಂತರದ ದಿನಗಳಲ್ಲಿ ಮಲೇಷ್ಯಾದ ಅಧ್ಯಕ್ಷರ ಬಳಿ ಒಂದೇ ಒಂದು ತಿಂಗಳೊಳಗೆ ಅಲ್ಲಿನ ಪಾಮ್ ಆಯಿಲ್ ಮಾರ್ಕೆಟ್ ನವರೆಲ್ಲ ಹೋಗ್ಬಿಟ್ಟು ಎಂಥ ಕೆಲಸ ಮಾಡಿರ್ತೇನೆ, ಭಾರತ ಬೈದ್ಬಿಟ್ಟು ನಮಗೆ ಬೀದಿ ತಂದ್ಬಿಟ್ಟಲ್ಲ, ಏನಾದ್ರೂ ಮಾಡು ಈಗ ಅಂತಂದ್ರೆ ಆತ ಏನ್ ಹೇಳಿದಂತೆ ಗೊತ್ತಾ? ಏನ್ ಮಾಡೋದು, ಭಾರತವನ್ನು ಎದುರಾಕೊಳ್ಳುವಷ್ಟು ದೊಡ್ಡ ರಾಷ್ಟ್ರ ಅಂತೂ ನಾವಲ್ಲ, ಬಾಯಿ ಮುಚ್ಕೊಂಡಷ್ಟೇ ಇರಬೇಕು ಅಂತ ಮಲೇಷ್ಯಾದ ಎಕಾನಮಿ ಮೇಲೆ ಬಹಳ ದೊಡ್ಡ ಹೊಡೆತವನ್ನ ಭಾರತದ ಆಯಿಲ್ ಇಂಪೋರ್ಟರ್ಸ್ ಮಾಡಬಹುದು ಅಂತಾದ್ರೆ, ವಿರುದ್ಧ ಮಾತಾಡಬೇಕು ಅಂತಂದ್ರೆ ಎಷ್ಟು ಯೋಚನೆ ಮಾಡಬೇಕಾದ ಸ್ಥಿತಿಯನ್ನ ಇವತ್ತು ನಾವು ನಿರ್ಮಾಣ ಮಾಡಿಟ್ಟಿದ್ದೀವಿ ಅಂತ ಯೋಚನೆ ಮಾಡಿ. ಇಷ್ಟು ನಿರ್ಮಾಣ ಮಾಡಿಟ್ಟಿರೋ ಹೊತ್ತಲ್ಲೇ ಈ ದೇಶದ ಒಳಗಿನ ಒಂದಷ್ಟು ಸಂಕಟಗಳು ಇವೆಯಲ್ಲ. ಈ ದೇಶದ ಒಳಗಿನ ಸಂಕಟಗಳು ಹೇಗೆ ಇವೆ ಅಂತಂದ್ರೆ, ಇವತ್ತಿಗೂ ಜಾತಿ ಪದ್ಧತಿಯನ್ನು ಬೆಳೆಸ್ಕೊಂಡು ಬಂದಿದ್ದೀವಿ, ಇವತ್ತಿಗೂ ಮೇಲು ಕೀಳು ಅನ್ನುವಂತ ಮಾತುಗಳನ್ನು ಆಡ್ತಾ ಇದ್ದೀವಿ, ಇವತ್ತಿಗೂ ಕೂಡ ನಾವು ಕೆಲವು ಅನಿಷ್ಟ ಪದ್ಧತಿಗಳನ್ನು ಉಳಿಸ್ಕೊಂಡು ಬರ್ಲಿಕ್ಕೆ ಗೊತ್ತಿಲ್ಲದೆ ಉಳಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಫೈಟ್ ಎಜುಕೇಶನ್ ನಾವೇನಾದ್ರೂ ಶುರು ಮಾಡ್ತೀವಿ, ವೇದ ಪರಂಪರೆಗೆ ತಕ್ಕಂತ ಬದುಕನ್ನ ಬದುಕ್ತೀವಿ ಅನ್ನೋದೇನಾದ್ರೂ ಸಾಧ್ಯ ಆಗ್ಬಿಟ್ರೆ, ಆ ಪರಂಪರೆಗೆ ನಾವು ಸರಿಯಾದ ಅಡಿಪಾಯವನ್ನು ಹಾಕ್ಕೊಡ್ತೀವಿ ಅಂತಾದ್ರೆ, ನಿಸ್ಸಂಶಯವಾಗಿ ನನ್ನ ಭಾರತ ಮತ್ತೊಮ್ಮೆ ವೈಭವದ ಸ್ಥಿತಿ ಒಂದು ನಿಲ್ಲ. ಮಾತನ್ನ ತುಂಬಾ ಚೆನ್ನಾಗಿ ಅರುಣ್ ಶೌರಿ ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ. ಪುಸ್ತಕದ ಟೈಟ್ಲ್ ಏನ್ ಗೊತ್ತೆ? ವಿಲ್ ದ ಐರನ್ ಫೆನ್ಸ್ ಸೇವ್ ಎ ಟ್ರೀ ಹಾಲೋಡ್ ಬೈ ಟರ್ಮೈನ್ಸ್? ಟೈಟ್ ಎಷ್ಟು ಚೆನ್ನಾಗಿದೆ ಟೈಟ್ಲ್ ಅಂದ್ರೆ, ವಿಲ್ ದ ಐರನ್ ಫೆನ್ಸ್, ಐರನ್ ಫೆನ್ಸ್ ಅಂತಂದ್ರೆ ಈ ನಾವು ಹಾಕೊಳ್ಳುವಂತ ಬೇಲಿ, ಕಬ್ಬಿಣದ ಬೇಲಿ. ವಿಲ್ ದ ಐರನ್ ಫೆನ್ಸ್ ಸೇವ್ ಎ ಟ್ರೀ ಹಾಲೋಡ್ ಬೈ ಟರ್ಮೈನ್ಸ್? ಒಳಗಡೆಯಿಂದ ಕೆತ್ತಲು ತಿಂದಿರುವಂತ ಒಂದು ಮರವನ್ನ ಹೊರಗಡೆಯಿಂದ ಬೇಲಿ ಹಾಕಿದ್ರೆ ಉಳಿಸೋಕೆ ಸಾಧ್ಯವಲ್ಲ ಅಂತ ನಮ್ಗೆ ಕರೆಕ್ಟ್ ಆಗಿ ಸೂಟ್ ಆಗುವಂತ ಮಾತು. ನಾವು ಹೊರಗಡೆಯಿಂದೆಲ್ಲ ಬೇಲಿ ಹಾಕೊಂಡಿದ್ದೀವಿ. ಇವತ್ತು ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕಾಗಲ್ಲ, ನಮ್ಮ ಮೇಲೆ ಇವತ್ತು ಚೀನಾ ಅಟ್ಯಾಕ್ ಮಾಡ್ಲಿಕ್ಕಾಗಲ್ಲ. ವೈರಸ್ ಕೂಡ ನಮ್ಗೆ ಒಳಗೆ ಬರಬೇಕಾದ್ರೆ 100 ಬಾರಿ ಯೋಚನೆ ಮಾಡುವಂತ ಒಂದು ಸುಂದರವಾದ ಸಿಸ್ಟಮ್ ಅನ್ನು ರೂಪಿಸಿಕೊಂಡು ಹೊರಗಡೆಯಿಂದ ಬೇಲಿ ಹಾಕೊಂಡು ಕೂತಿದ್ದೀವಿ. ಒಳಗಡೆಯಿಂದ ತಿಂತ ಕೂತ್ರೆ ಗೆದ್ದು ಕೂಡ ತಿಂತ ಕೂತ್ರೆ ಸರಿ ಮಾಡುವುದು, ನಿಮಗೆ ಸರಿ ಮಾಡುವ ಜವಾಬ್ದಾರಿ ನಮ್ಮದು ಅಂತ ಈ ಪ್ರತಿಯೊಂದು ಹಂತದಲ್ಲೂ ಈ ದೇಶವನ್ನ ತಿಂತ ಇರುವಂತ ಒಂದು 2-3 ಸಂಗತಿಗಳನ್ನು ಹೇಳ್ತೀವಿ. ಮೊದಲನೇದು, ಈ ದೇಶವನ್ನ
ಪಾಕಿಸ್ತಾನದ ಕಡೆಯಿಂದ ಅಥವಾ ಇಸ್ಲಾಮಿಕ್ ಬಾರ್ಬಾರಿಸಮ್ದಿಂದ. ಅವ್ರು ಹೆಂಗೆ ತಿಂತಿದ್ದಾರೆ ಅಂತಂದ್ರೆ ISIನ ಮೂಲಕ ಮತ್ತೊಂದ್ರ ಮೂಲಕ ಭಾರತವನ್ನು ಬ್ರಿಟಿಷ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಎರಡನೇದು ಈ ದೇಶವನ್ನ ಕ್ರಿಶ್ಚಿಯನ್ ಇವಾಂಜಲಿಸ್ಟ್ ತಿಂತ ಇದ್ದಾರೆ. ಹಳ್ಳಿ ಹಳ್ಳಿಗೆ ಹೋಗಿ ಕನ್ವರ್ಷನ್ ಯಾವ ಪ್ರಮಾಣದಲ್ಲಿ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಒಬ್ಬ ಮುಸಲ್ಮಾನ ಮಾಡುವಂತ ಕೆಟ್ಟ ಕೆಲಸ ನಿಮ್ ಕಣ್ಣೆದುರಿಗೆ ಕಾಣುತ್ತೆ. ಅವನಿಗೆ ಸ್ವಲ್ಪ ಅಫೀಮ್ ತಿನ್ನಿಸ್ದಂತ ತಿನ್ಸ್ಬಿಟ್ಟು ಬಿಟ್ಬಿಟ್ರೆ ಅವ್ನು ಹೋಗಿ ಎದುರುಗಡೆನೆ ಗುಂಡು ಹೊಡಿತಾನೆ, ಎದುರುಗಡೆನೆ ಕಲ್ಲಿ ಸಿಕ್ಕಂತ ಕಾಣ್ತಾನೆ ಇವನೇ ಮಾಡಿದ್ದು. ಆದ್ರೆ ಇವಾಂಜಲಿಸ್ಟ್ಗಳು ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ. ನಾನು ಒಂದ್ಸಲ ಕೇಳಿದೆ ಒಬ್ಬರನ್ನ, ಈ ದೇಶದ ಹಳ್ಳಿ ಹಳ್ಳಿಗಳಲ್ಲೂ ಚರ್ಚ್ ಇದೆಯಲ್ಲ, ಕೆಲವು ಹಳ್ಳಿಗಳಲ್ಲಿ ಚರ್ಚ್ ಇದೆ, ಆ ಚರ್ಚಿಗೆ ಇಬ್ರು ಕೂಡ ಹೋಗಲ್ಲ ಹಳ್ಳಿಯಿಂದ, ಆದ್ರೆ ದೊಡ್ಡ ಚರ್ಚ್ ಮಾತ್ರ ಕಟ್ಟಿದ್ದಾರೆ ಯಾಕೆ ಅಂತ. ಅಲ್ಲಿ ಅವ್ರು ಹೇಳಿದ್ರು, ಈ ದೇಶದಲ್ಲಿ ಅಮೆರಿಕನ್ CIA ಏಜೆಂಟ್ಗಳು ಹೆಂಗೆ ಹಬ್ಬಿಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡಿದೆ ಅಂತಂದ್ರೆ, ಹಳ್ಳಿ ಹಳ್ಳಿಗಳಲ್ಲಿ ಯಾವ್ಯಾವ ಕೆಲಸ ನಡೆಯುತ್ತೆ ಅನ್ನೋದರ ಡಾಟಾ ಸರ್ಕಾರದ ಬಳಿ ಇರೋದಕ್ಕಿಂತ ಚೆನ್ನಾಗಿ ಅವ್ರ ಬಳಿ ಕೂತಿದೆ ಅಂತ. ಯಾರು ಕೊಡ್ತಾರೆ ಡಾಟಾನ? ಒಳಗಿಂದೊಳಗೆ ಸತ್ತೋಗಿದ್ದೀವಲ್ಲ. ಯಾವ ಪರಿ ಇವ್ರು ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಶೃಂಗೇರಿ ಮಠ ಇದೆ, ಶೃಂಗೇರಿ ಮಠದಿಂದ ಒಂದು 25-30 ಕಿಲೋಮೀಟರ್ ದೂರದಲ್ಲಿ ವ್ಯಾಪಕವಾದ ಕನ್ವರ್ಷನ್. ಹೆಂಗ್ ಕೆಲಸ ಮಾಡಿದ್ರು? ಹೇಗೆ ಇಸ್ಲಾಂ ಕೆಲಸ ಮಾಡ್ತಿದ್ದು ISI ಮೂಲಕ, ಹಾಗೆ ಕ್ರಿಶ್ಚಿಯಾನಿಟಿಯು ಕೂಡ ವ್ಯಾಪಕವಾದ ಕೆಲಸ ಮಾಡಿದೆ. ಈ ಎರಡಕ್ಕೂ ಜೊತೆಯಾಗಿ ನಿಂತಿರುವುದು ಮಾವೋಯಿಸಂ. ಮಾವೋಯಿಸಂ ಅಂತಂದ್ರೆ ಚೀನಾದ ಮೂಲಕ ಈ ದೇಶವನ್ನ ಬ್ರಿಟನ್ ಮಾಡಬೇಕು, ಈ ದೇಶವನ್ನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಿರು. ಆದರೆ ದುರದೃಷ್ಟಕರ ಸಂಗತಿ ಅಂತಂದ್ರೆ, ಈ ಮೂವರಿಗೂ ಒಬ್ಬರನ್ನೊಬ್ಬರು ಕಂಡ್ರೆ ಆಗಲ್ಲ. ISI ಕಂಡ್ರೆ ಮಾವೋಗಳಿಗಾಗಲ್ಲ, ಮಾವೋಗಳನ್ನು ಕಂಡ್ರೆ ಕ್ರಿಶ್ಚಿಯನ್ಗಾಗಲ್ಲ, ಕ್ರಿಶ್ಚಿಯನ್ ಕಂಡ್ರೆ ಮುಸ್ಲಿಮರಿಗಾಗಲ್ಲ. ಆದ್ರೆ ಭಾರತದಲ್ಲಿ ಮಾತ್ರ ಮೂರು ಒಂದೇ ಕೆಲಸ ಮಾಡ್ತಾರೆ. ಹೆಂಗ್ ಮಾಡ್ತಾರೆ? ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಈ ಸಮಸ್ಯೆಯ ಅರಿವು ಸ್ಪಷ್ಟವಾಗಿ ಆದ್ರೆ ನಾವು ಸಮಾಜದಲ್ಲಿ ಮಾಡಬಹುದಾಗಿರುವಂತ ಕೆಲಸ ಏನು? ನಾನು ನಿಮ್ಮ ಹತ್ರ ಚರಂಡಿ ಕ್ಲೀನ್ ಮಾಡ್ಲಿಕ್ಕೆ ಬನ್ನಿ ಅಂತ ಕೇಳಲ್ಲ, ನಾನು ನಿಮ್ಮ ಹತ್ರ ಕಲ್ಯಾಣಿ ನದಿ ಕ್ಲೀನ್ ಮಾಡ್ಲಿಕ್ಕೆ ಬನ್ನಿ ಅಂತ ಕೇಳಲ್ಲ. ಆದ್ರೆ ನಾವು ಮಾಡುವ ಕೆಲಸ ಹೇಗಿರ್ಬೇಕು ಅಂತಂದ್ರೆ, ಸಮಾಜದಲ್ಲಿ ಜಾಗೃತಿಯನ್ನ ಸೈಲೆಂಟ್ ಆಗಿ ಮೂಡಿಸಬಹುದು ಅಂತ. ನನ್ನ ಹತ್ರ ಜನ ತಾವಾಗೆ ಹುಡುಕೊಂಡು ಬಂದು ಏನಾದ್ರೂ ಹೇಳಿ ಅಂತ ಹೇಳಲ್ಲ, ಆದ್ರೆ ನಿಮ್ಮ ಹತ್ರ ಮಾತ್ರ ಜನ 100% ಅವರಾಗೆ ಬರ್ತಾರೆ. ಏನಾದ್ರೂ ಹೇಳಿ ಸ್ವಾಮಿಗಳೇ, ಸ್ವಲ್ಪ ಏನಾದ್ರೂ ಹೇಳಿ ಅಂತ ಕೇಳೋರು ಬರ್ತಾರಲ್ಲ, ಸ್ವಲ್ಪ ಆ ಪ್ರಯತ್ನವನ್ನು ನಾವೇನಾದ್ರೂ ಮಾಡ್ಲಿಕ್ಕಾದ್ರೆ ಅದ್ಭುತವಾದ ಕೆಲಸ ಮಾಡಿದೆ. ಹೇಗೆ ಕೆಲಸ ಮಾಡ್ತಾರೆ, ಎಷ್ಟು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ, ಈ ದೇಶದ ವಿರುದ್ಧದ ನರೇಟಿವ್ ನ ನೀಟಾಗಿ ಸೃಷ್ಟಿ ಮಾಡ್ತಾರೆ. ಎಂತ ನರೇಟಿವ್ ಸೃಷ್ಟಿಯಾಗುತ್ತೆ? ಈ ದೇಶದಲ್ಲಿ ಒಂದಷ್ಟು ಯೂನಿವರ್ಸಿಟಿಗಳಲ್ಲಿ ತಮ್ಮ ಕಂಟ್ರೋಲ್ ಇಟ್ಕೊಳ್ತಾರೆ. ಆ ಯೂನಿವರ್ಸಿಟಿಗಳಲ್ಲಿರುವಂತಹ ಪ್ರೊಫೆಸರ್ಗಳು ಅವರು ತಮ್ಮ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾರೆ, ಅವರೇ TV ಚಾನಲ್ ಹೆಡ್ಡಾಗಿ ಬರ್ತಾರೆ, ಅವರೇ ಪೇಪರ್ಗಳಿಗೆ ಹೆಡ್ಡಾಗಿ ಬಂದು ಕೂತ್ಕೊಳ್ತಾರೆ, ಅವ್ರು ನಿಧಾನವಾಗಿ ಅದೇ ವಿಚಾರವನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲಿವರೆಗೂ ಅಂತಂದ್ರೆ, ನೀವೇನಾದ್ರೂ ಇಲ್ಲಿ ಕನ್ವರ್ಷನ್ ನಡೀತಿದೆ ಅಂತ ನಾಳೆ ಏನಾದ್ರೂ ಹೇಳಿದ್ರೆ, ತಕ್ಷಣ ಒಂದರ್ಶನ ಬಂದು ನಿಮ್ಗೆ ಯಾವಾಗ್ಲೂ ಅನ್ಯಮತೀಯರ ವಿರುದ್ಧವೇ ನಿಮ್ದು ಗಲಾಟೆ, ನೀವು ಯಾವತ್ತೂ ಹಿಂಗೆ ಮಾಡ್ತಿರ್ತೀರಾ ಅಂತ ನಿಮ್ ತಲೆ ಮೇಲೆ ಒಂದು ಗುಬೆ ಕೂಸು. ನಾನು ಹೇಳಿದ್ದೆ ತಪ್ಪೇನಪ್ಪ ಅಂತ ಅನ್ಸೋ ಮಟ್ಟಿ ಬಂದ್ಬಿಡ. ಸೊ ಈ ಸ್ಥಿತಿ ಇರುವಾಗ ನಾವು ಇದಕ್ಕೆ ವಿರುದ್ಧವಾದ ಒಂದು ನರೇಟಿವ್ ನ ನಮ್ಮ ನಡುವಿಂದ ಸೃಷ್ಟಿ ಮಾಡಬೇಕಾದಂತ ಅಗತ್ಯ ಇಲ್ಲ. ಆ ಕೆಲಸವನ್ನ ಮಾಡಬೇಕಾಗಿರೋದಕ್ಕೆ ದೊಡ್ಡ ಪ್ರಯತ್ನವನ್ನ ನಾವೆಲ್ಲರೂ ಹಾಕ್ಬೇಕು ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊಳ್ತೀನಿ. ಹೆಂಗ್ ಸಾಧ್ಯ ಆಗುತ್ತೆ ಅಂತಂದ್ರೆ, ನಿರಂತರವಾದ ಅಧ್ಯಯನ ಮತ್ತು ಈ ಅಧ್ಯಯನ ಏನ್ ಮಾಡಿದೀವೋ ಅದನ್ನ ಸಮಾಜದೊಂದಿಗೆ ಹಂಚಿಕೊಳ್ಳುವಂತ ಪ್ರಯತ್ನದ ಮೂಲಕ ಇದು ಸಾಧ್ಯವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಏನು ನಾವೆಲ್ಲರೂ ಸೇರಿಕೊಂಡು ಈ ತರದ ಕಾರ್ಯಾಗಾರಗಳನ್ನು ಭಾಗವಹಿಸ್ತೇವೆ, ಈ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ ನಂತರ ಬರೀ ಒಂದು ವಾರ ಇಟ್ಟು ಹೋಗ್ಲಿಕ್ಕೆ ಅಂತ ಅದನ್ನು ಬಳಸ್ಕೊಳ್ಬೇಡಿ. ಇಲ್ಲಿರುವಂತ ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊಂಡು ಬನ್ನಿ. ಎರಡನೇದು, ಇಲ್ಲಿ ತುಂಬಾ ಜನ ನನ್ನ ಲಿಸ್ಟ್ ನೋಡ್ತಿದ್ದೆ, ಒಬ್ಬರಿಗಿಂತ ಒಬ್ರು ಪಂಡಿತರನ್ನು ಅವ್ರು ಕರೆಸ್ತಿದ್ದಾರೆ. ಆಯಾ ಫೀಲ್ಡ್ ಅಲ್ಲಿ ವಿಶೇಷವಾಗಿರುವಂತ ವ್ಯಕ್ತಿಗಳನ್ನು ಅವ್ರು ಹೆಂಗ್ ಕರೆಸ್ತಿದ್ದಾರೆ ಅಂತಂದ್ರೆ, ಅವ್ರು ಬಂದು ಹೇಳ ಹೋಗ್ತಾರಲ್ಲ, ಸುಮ್ಮನೆ ಹಾಕ್ಬಿಡ್ಬೇಡಿ, ಅವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಅನ್ನು ಏರ್ಪಡಿಸ್ಕೊಳ್ಳಿ. ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಬೇಕು ಅಂತಂದಾಗ ತಿಳ್ಕೊಳ್ಳಿ. ಯಾಕೆ ಅಂದ್ರೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತಂದ್ರೆ, ಕನಿಷ್ಠ ಪಕ್ಷ ಒಂದು ಊರಿನ 3-4 ಜನಕ್ಕೆ ಕ್ಲಾರಿಟಿ ಸಿಕ್ತು. ಆ ಪ್ರಯತ್ನವನ್ನು ನಾವು ಮಾಡ್ಲಿಕ್ಕೆ ಗತಿಶೀಲರಾಗೋಣ. ಅದ್ರ ಜೊತೆಗೆ ನಿರಂತರವಾಗಿ ಸಮಾಜದ ಬದಲಾವಣೆಗೋಸ್ಕರ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ನಮಗೂ ಎಷ್ಟು ಸಮಸ್ಯೆ ಆಗುತ್ತೆ ಅಂತಂದ್ರೆ, ಅನೇಕ ಬಾರಿ ಗೊತ್ತಿಲ್ಲದೇನೆ ಅರ್ಚಕರ ಜೊತೆ ಜಗಳ ಮಾಡ್ತೀವಿ. ನಮ್ಮ ದೊಡ್ಡ ಕಿತ್ತಾಟ ನಡೆಯುವುದೇ ಅರ್ಚಕರ ಜೊತೆ ಮಾಡುವ ಕೆಲಸದಲ್ಲಿ. ಯಾಕೆ ಅರ್ಚಕರ ಜೊತೆ ಜಗಳ ಗೊತ್ತೆ? ಯಾಕೆ ಅಂತಂದ್ರೆ, ಅವರು ಸಮಾಜದ ಕಾಳಜಿಯಿಂದ ಯಾವುದನ್ನು ಹೇಳದೇ ಇಲ್ಲ. ಉದಾಹರಣೆಗೆ, ನಾವು ನದಿ ಕ್ಲೀನ್ ಮಾಡಿದ್ವಿ, ಅಲ್ಲಿ 9 ನದಿ ಕ್ಲೀನ್ ಮಾಡಿದ್ವಿ. 9 ನದಿಗಳಲ್ಲಿ ಹೈಯೆಸ್ಟ್ ಪ್ರಾಬ್ಲಮ್ ಯಾವುದು ಅಂತಂದ್ರೆ, ಜನ ಬೀಳುವಂತ ಸೀರೆ, ಜನ ಬೀಳುವಂತ ಬಟ್ಟೆಗಳು, ಜನ ಕೊಡುವಂತ ಬಾಗಿಲುಗಳು, ಹೈಯೆಸ್ಟ್ ಪ್ರಾಬ್ಲಮ್. ಅಲ್ಲಿ ಸಿಗೋಷ್ಟು ಕವರ್ಗಳು, ಅಲ್ಲಿ ಸಿಗೋಷ್ಟು ಪ್ಲಾಸ್ಟಿಕ್, ಅಲ್ಲಿ ಸಿಗೋಷ್ಟು ಕುಂಕುಮ, ಅನ್ಇಮ್ಯಾಜಿನಬಲ್ ಎಲ್ಲ ಪ್ರಾಬ್ಲಮ್. ಯಾಕೆ ಅಂತಂದ್ರೆ, ಎಲ್ಲ ಅರ್ಚಕರು ಬಂದು ಹೇಳ್ಬಿಟ್ಟಿದ್ದಾರೆ, ನೀವು ದೇವರಿಗೆ, ನೀವು ನದಿಗೆ ಏನಾದ್ರೂ ಬಾಗಿನ ಕೊಟ್ರೆ, ನದಿಗೆ ಸೀರೆ ಕೊಟ್ರೆ ಮನೇಲಿ ಸಂಪತ್ತು ಬರುತ್ತೆ ಅಂತ. ನದಿಗೆ ಸೀರೆ ಕೊಟ್ರೆ ಮನೆಗೆ ಸಂಪತ್ತು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನದಿಯಂತೂ ಬರ್ತಕ್ಕ ಶುರು.
ನೀವು ನದಿಗೆ ಸೀರೆ ಕೊಟ್ಟಾಗ ನೈಲಾನ್ ಸೀರೆ ಬಿಡ್ತಾರಲ್ಲ, ಆ ನೈಲಾನ್ ಸೀರೆ ಓಪನ್ ಆಗುತ್ತಲ್ಲ, ಆ ನೈಲಾನ್ ಸೀರೆ ಮೇಲೆ ಒಂದು ಮರಳು ಕೂತ್ಕೊಳ್ಳುತ್ತೆ, ಅದರಲ್ಲಿ ಗಿಡ ಬೆಳ್ಕೊಳ್ಳೋಕೆ ಶುರು ಮಾಡ್ಬಿಡುತ್ತೆ. ನಿಮ್ಗೆ ನೋಡ್ಲಿಕ್ಕೆ ನದಿ ಹಂಗೆ ಇದೆ ಅಂತ, ಆದ್ರೆ ನದಿಯ ನೀರೇನು ಕೆಳಗೆ ಇನ್ಬೇಕಿತ್ತು ಅದ್ಯಾವುದು ಒಳಗೆ ಹೋಗೋದೇ ಇಲ್ಲ, ನದಿ ಅಲ್ಲಿಗೆ ಸ್ಟಾಪ್, ಅಲ್ಲಿಂದ ಕೆಳಗೆ ಹೋಗುವಂತ ಪ್ರಮೇಯವೇ ಇಲ್ಲ. ಹೀಗಾಗಿ ನದಿ ಎಷ್ಟು ಬೇಗನೆ ತುಂಬದಂತೆ ಕಾಣುತ್ತೋ ಅಷ್ಟೇ ಬೇಗನೆ ಬತ್ತಿರುತ್ತೆ, ಒಳಗಿನ ಸಲ ಓಪನ್ ಆಗಲ್ಲ. ಎಷ್ಟೋ ಬಾರಿ ನದಿಗಳಿಂದ ಕೊಳೆ ತೆಗಿಬೇಕಾದ್ರೆ ನಾವು 40-50 ಟ್ರ್ಯಾಕ್ಟರ್ ಕೊಳೆ ತೆಗ್ದಿದ್ವಿ. ಕಳೆದ ಒಂದು ವಾರದ ಹಿಂದೆ 3 ದಿನಗಳ ಕಾಲ ಒಂದು ಡ್ರೈವ್ ಮಾಡಿದ್ವಿ ಕಪಿಲಾ ನದಿಯನ್ನ, 3 ದಿನಗಳ ಕಾಲ ಕ್ಲೀನ್ ಮಾಡುವಂಥದ್ದು. ಎಷ್ಟು ಟ್ರ್ಯಾಕ್ಟರ್ ತೆಗೆದೋ ಗೊತ್ತಿಲ್ಲ. ಯಾರಾದರೂ ಉತ್ತರ ಕರ್ನಾಟಕದವರಿದ್ರೆ ಗೊತ್ತಿರುತ್ತೆ, ತುಂಗಭದ್ರಾ ಹರಿಯುವಂತ ಹುಲಿಗೆಯಲ್ಲಿ ಕ್ಲೀನ್ ಮಾಡ್ತಿದ್ದೀವಿ. ಹುಡುಗರು ಹೇಳ್ತಾರೆ 2 ವಾರದಲ್ಲೆಲ್ಲ ಮುಗಿಯುವಂಥದ್ದಲ್ಲ, ಕನಿಷ್ಠ ಪಕ್ಷ ಒಂದು 7-8 ವಾರ ನಿರಂತರವಾಗಿ ಕೆಲಸ ಮಾಡಿದ್ರೆ ಮುಗಿಯುತ್ತೆ. ಒಂದು 40-50 ಟ್ರ್ಯಾಕ್ಟರ್ ಕೊಳೆ ಅಲ್ಲಿ ಸಿಗುತ್ತೆ. ಇಷ್ಟೊಂದು ಮುಂದು ಶ್ರೀರಂಗಪಟ್ಟಣದಲ್ಲಿ ಕ್ಲೀನ್ ಮಾಡುವಾಗ ಒಬ್ಬ ಅರ್ಚಕ ಆತ ಕೂತ್ಕೊಂಡು ಪೂಜೆ ಮಾಡಿಸಿಲ್ಲ. ನಾವು ಹೇಳಿದ್ವಿ ಪೂಜೆ ಮಾಡಿಸಿಲ್ಲ ಸರಿ ಅರ್ಚಕರೇ, ಅದನ್ನು ದಯವಿಟ್ಟು ಈ ಬಟ್ಟೆ ನೀವು ಬಿಡಬೇಡಿ ಅಂತ ಅವ್ರಿಗೆ ಹೇಳಿ. ನೀವು ಹೇಳಿದ್ರೆ ಅದು ಬೇಗ ಸ್ಪ್ರೆಡ್ ಆಗುತ್ತೆ, ಬಟ್ಟೆ ಇಲ್ಲಿ ಬಿಡಬೇಕು ಅಂತಿಲ್ಲಪ್ಪ, ಮನೆಗೆ ಯಾರಾದರೂ ಕೊಡಿ ಅಥವಾ ಬಡವರಿಗೆ ಹಂಚಿಬಿಡಿ ಅಂತ ಹೇಳಿದ್ರೆ ಲಾಭ ಆಗುವಾಗುತ್ತೆ ಅಂತಂದ್ರೆ ಅವ್ರು ಹೇಳಿದ್ರು ನೀವು ಬಂದು ಎಲ್ಲವನ್ನು ಹಾಳು ಮಾಡ್ತೀರ, ನೀವು ಎಷ್ಟು ಕ್ಲೀನ್ ಮಾಡ್ತೀರೋ ಕ್ಲೀನ್ ಮಾಡಿ, ನಾನು ಇದ್ರ 10 ಪಟ್ಟು ಬಟ್ಟೆ ಬಿಡಿಸ್ತೇನೆ. ನಮಗಾಗುತ್ತೆ ಹುಡುಗರ ಜೊತೆ ದೊಡ್ಡ ಗಲಾಟೆ ಶುರು ಆಗ್ಬಿಡುತ್ತೆ. ನಾನು ಸಮಾಧಾನ ಮಾಡಿ ನನಗೆ ಕೋಪ ಒಂದೇ ಬರುತ್ತಲ್ಲ, ನನಗೆ ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಇದೆ, ಅರ್ಚಕ ವೃತ್ತಿ ಬಗ್ಗೆ ರೆಸ್ಪೆಕ್ಟ್ ಇದೆ. ಹಾಗಿರುವಾಗ ನೀವು ಹಿಂಗಂದ್ಬಿಟ್ರೆ ಅಂದ್ರೆ ಸಾಮಾಜಿಕ ಕಳಕಳಿ ನಮಗೆ ಎಷ್ಟು ಬರುತ್ತೋ ಅಷ್ಟು ಬೇಗನೆ ಸಮಾಜದಲ್ಲಿ ಬದಲಾವಣೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಿಂಗಾಗಿ ಈ ಬದಲಾವಣೆಗೆ ಯಾರು ಮುಖ್ಯಸ್ಥರು ಅಂತ ಕೇಳಿದ್ರೆ ಲೀಡರ್ಸ್ ನೀವೇ. ಹಿಂಗಾಗಿ ಈ 5 ಅಮೃತ, ಮೊದಲನೇದು ನಾನು ಭಾರತೀಯ ಅನ್ನೋದು, ಎರಡನೇದು ನಾನು ಹಿಂದೂ ಅಂತ ಹೇಳೋದು, 3ನೇದು ಅರ್ಚಕ, ಈ 3 ನಾವು ಸೋತಿದ್ದೀವಿ, 4ನೇದು ಪುರೋಹಿತರಾಗಬೇಕಾಗಿದೆ. ಈ ಪ್ರಪಂಚದ ಸಮಾಜದ ಕಾಳಜಿ ಯಾವಾಗ ಡೆವಲಪ್ ಆಗುತ್ತೋ ಅದು ಪುರೋಹಿತರಾಗ್ತೀವಿ. 5ನೇದು ನಾವು ಆಗ ವಿಶ್ವಗುರು ಭಾರತದ ಕನಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹತ್ತಿರದಲ್ಲಿದ್ದೀವಿ, ಸ್ವಲ್ಪ ಈ ಸಮಾಜದೊಂದಿಗೆ ಬೆರೆಯುವಂತ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತೀವಿ. ಮಾತು ಮುಗಿಸ್ತೀನಿ, 6 ನಿಮಿಷ ನನಗಿದೆ, ಯಾರಾದರೂ ಪ್ರಶ್ನೆ ಕೇಳಬೇಕು ಅಂತ ದಯವಿಟ್ಟು ಕೇಳಿ. ಇದಕ್ಕೋಸ್ಕರ ಸಮಾಜದ ಇತರ ವರ್ಗಗಳಲ್ಲಿ ಅವ್ರು ಯಾವ ರೀತಿ ಅಲ್ಲ ನನಗಿಂತ ಹೆಚ್ಚು ಅರ್ಚಕನ್ನು ತಗೊಂಡಿದ್ದಾನೆ. ನಾನು ಸರ್ಕಾರಿ ನೌಕರ, ನಾನು ಅದರೊಳಗಡೆ ಮಾಡಬೇಕು ಅನ್ನೋ ಆಸೆ ಇದೆ. ನಾನು ಯಾವ ಥರ ಅದನ್ನ ಒಂದು ನಮ್ಮ ಕೆಲಸದ ಜೊತೆಗೆ ಸಮಾಜದ ಕೆಲಸ ಅಂಗವಾಗಿ ಅಲ್ಟಿಮೇಟ್ ನಮ್ಮೆಲ್ಲರ ಜೀವನದ ಗುರಿ. ನಾನು ಸ್ವಲ್ಪ ಅವ್ರು ಕೇಳಿದ ಪ್ರಶ್ನೆ ವಿಸ್ತಾರ ಮಾಡಿ ಎಲ್ಲಿಗೂ ಆಗ್ಬೇಕು ಅಂತಂದ್ರೆ, ಅಲ್ಟಿಮೇಟ್ ನನ್ನ ಜೀವನದ ಗುರಿ ಸರ್ಕಾರಿ ನೌಕರಿ ಮಾಡೋದಲ್ಲ, ಅಲ್ಟಿಮೇಟ್ ನನ್ನ ಜೀವನದ ಗುರಿ ಯಾವುದೋ ಒಂದು ಕಂಪನಿಯಲ್ಲಿ ದುಡಿಯೋದಲ್ಲ, ಬದಲಿಗೆ ನನ್ನ ಜೀವನದ ಗುರಿ ಆತ್ಮಮೋಕ್ಷ ಒಂದೇ. ಆತ್ಮಮೋಕ್ಷಕ್ಕಿಂತಲೂ ಕಡಿಮೆ ಆದ್ದರಿಂದ ಏನಾದರೂ ಆಲೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ಧರ್ಮದತ್ತಿಗಳನ್ನ ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ. ಆತ್ಮಮೋಕ್ಷಕ್ಕಿರುವಂತ ಮಾರ್ಗ ಯಾವುದು? ಅದು ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಎಲ್ಲ ಮಾರ್ಗಗಳ ಜೊತೆಗೆ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದು ಕರ್ಮ ಮಾರ್ಗ ನಮ್ಮೆಲ್ಲರಿಗೂ ಸೂಟ್ ಆಗುವಂತ ಮಾರ್ಗ. ಜ್ಞಾನ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳಿಕ್ಕಂತೂ ಆಗಲ್ಲ. ನಾನು ಭಕ್ತಿಯನ್ನ ಎಷ್ಟು ಪಡ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಅಂದಾಗ ಕರ್ಮ ಮಾರ್ಗ. ಕರ್ಮ ಮಾರ್ಗ ಅಂದ್ರೆ ಏನು? ಇತರರ ಒಳಿತಿಗಾಗಿ ಸ್ವಾರ್ಥವನ್ನ ಮರೆತು ಒಂದಷ್ಟು ಕೆಲಸ ನನ್ನ ವೈಯಕ್ತಿಕವಾಗಿರುವಂತ ಕೆಲಸ. ಅಫ್ಕೋರ್ಸ್ ಒಂದು 8 ಗಂಟೆ ನಾವೇನ್ ಕೆಲಸ ಮಾಡ್ತೀವೋ ಶ್ರದ್ಧೆಯಿಂದ ಮಾಡ್ತೀವಿ, ಒಳಿತಿಗೋಸ್ಕರ ಮಾಡ್ತೀವಿ. ಅದನ್ನ ಬಿಟ್ಟು ಸ್ವಲ್ಪ ಸಮಯವನ್ನ ಸಮಾಜಕ್ಕೋಸ್ಕರ ಕೊಡಿ. ಆ ಸಮಯದಲ್ಲಿ ಸಮಾಜದ ಒಳಿತಿಗೋಸ್ಕರ, ಅದರಿಂದ ನಿಮ್ಗೆ ನಯಾ ಪೈಸೆ ಲಾಭ ಇಲ್ಲದಂತ ಕೆಲಸ ಮಾಡಿ. ಕೆಲವರಿಗೆ ನಾವು ಆರಿಸ್ಕೊಳ್ಳೋ ಕೆಲಸವೂ ಹೆಂಗಿರುತ್ತೆ ಅಂತಂದ್ರೆ ನಮ್ಗೆ ಇಲ್ಲಿಂದ ಇಂಡೈರೆಕ್ಟ್ಲಿ ಒಂದು ಲಾಭ ಆಗ್ಬೇಕು ಅಂತ, ಆ ತರದ ಕೆಲಸ ಅಲ್ಲ. ಸೊ ನಾವು ಫಾರ್ಮ್ ಮಾಡ್ತೀವಿ ಅಂತಂದಾಗ ಹೆಂಗಿರ್ತಾರೆ ನೋಡಿ, ಬಹಳ ಒಳ್ಳೆ ಜನ ಇರ್ತಾರೆ. ಫಾರ್ಮ್ ಮಾಡ್ತೀವಿ, ಯುವ ಫಾರ್ಮ್ ಒಂದು ಮಾಡ್ತೀವಿ ಅಂತಂದ್ರೆ ಯಾರೋ ಹೇಳಿದ್ರು, ಅಣ್ಣ ನಮ್ದೊಂದು ಫಾರ್ಮ್ ಇದೆ, ನಮ್ಮ ಫಾರ್ಮ್ ನಿಮ್ಗೆ ಕೊಟ್ಬಿಡ್ತೀವಿ ಮಾಡಿ ಅಂತ. ಅಂದ್ರೆ ಶುಭಾಷ್ ಜನ ಒಂದು ಫಾರ್ಮೇ ಕೊಡ್ತೀನಿ ಅಂತ ಹೇಳ್ತಾರಲ್ಲಪ್ಪ ಅಂತ ಕೇಳಿ ಕಂಡೀಷನ್ ಅದಿದ್ದು ಏನಿಲ್ಲ, 3 ವರ್ಷ ನೀವು ಮಾಡಿ ಆಮೇಲೆ ಬಿಟ್ಬಿಟ್ರೆ ಸಾಕು, ಡೆವಲಪ್ ಮಾಡ್ಕೊಡಿ ಆಮೇಲೆ ನಿಮ್ಗೆ ಕೊಟ್ರೆ ಸಾಕು ಅಂತ. ಅಂದ್ರೆ ಜೊತೆಲಿ ಯುವಕರು ಬಹಳ ಇರ್ತಾರೆ, ಅವ್ರು ಬಂದು ಕೆಲಸ ಮಾಡ್ತಾರೆ, ನಮ್ಮ ಫಾರ್ಮ್ ರೆಡಿ ಆಗಿಬಿಡುತ್ತೆ ಆಮೇಲೆ ನಾವು ತಗೋಬಹುದು ಅಂತ. ಹಿಂಗಲ್ಲ, ಪೂರ್ತಿ ನಿಸ್ವಾರ್ಥವಾಗಿ ನನಗೆ ಏನೂ ಲಾಭ ಇಲ್ಲದ, ನಯಾ ಪೈಸೆ ಲಾಭ ಇಲ್ಲದ ಒಂದಷ್ಟು ಕೆಲಸಗಳಲ್ಲಿ ಯಾವಾಗ ತೊಡಕೊಳ್ತೀವೋ ಅದು ನಮ್ಗೆ ಗೊತ್ತಿಲ್ಲದಂತೆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮನಸ್ಸು ಅಣಿಯಂತ ಆಗುತ್ತೆ. ಹೀಗಾಗಿ ಒಂದಷ್ಟು ಕೆಲಸವನ್ನು ಆರಿಸ್ಕೊಳ್ಳಿ. ಆ ಕೆಲಸ ಊರಿನ ಸ್ವಚ್ಛತೆ ಇದಿರ್ಬೋದು, ಆ ಕೆಲಸ ಊರಿನಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಪ್ರಯತ್ನ ಇರ್ಬೋದು, ಆ ಕೆಲಸ ನಮ್ಮ ಊರನ್ನ ಸ್ವರ್ಗ ಮಾಡ್ತೀನಿ ಅಂತ ಕಲ್ಪನೆಯ ಅನೇಕ ಸಂಗತಿಗಳಿರ್ಬೋದು, ಇವೆಲ್ಲವನ್ನು ಜೋಡಿಸ್ಕೊಳ್ತಾ ಒಂದಷ್ಟು ಕೆಲಸವನ್ನು ಮಾಡ್ತಾ ಹೋಗಿ ಎಲ್ಲ ಕಡೆ ಸೆಲ್ಫ್ಲೆಸ್ ಆಗುವಂತ ಪ್ರಯತ್ನ ಮಾಡ್ತಾ ಹೋಗ್ಬಿಟ್ರೆ ಅದು ಮತ್ತೊಮ್ಮೆ ಒಂದು ಅದ್ಭುತವಾದ ಕೆಲಸವನ್ನು ಮಾಡಬಹುದು. ಸರ್, ನಾವು ಈ ಕೆಲಸ ಮಾಡೋದಾದ್ರೆ ನಮ್ಮ ಪೂರೈಕೆ ಒಳಗೆ
ಯಾವ ಕೆಲಸದಲ್ಲಿ ಯಾರು ವಿರೋಧ ಇಲ್ಲದೆ ಸಕ್ಸಸ್ ಆಗಿದೆ? ಯಾವ ಕೆಲಸದಲ್ಲೂ ಸಕ್ಸಸ್ ಇಲ್ಲ. ನಾನು ಮೊದಲಿಗೆ ಈ ರಾಜೀವ್ ದೀಕ್ಷಿತ್ರ ಭಾಷಣ ಕೇಳಿ ಕಡೆಗೆಲ್ಲ ಬರಬೇಕಾದಾಗ, ವಿದ್ಯಾನಂದರ ಭಾಷಣದಿಂದ ಶುರುವಾಗಿ ರಾಜೀವ್ ದೀಕ್ಷಿತ್ರ ಕಡೆಗೆ ಬಂದು ರಾಜೀವ್ ದೀಕ್ಷಿತ್ರ ಭಾಷಣ ಕೇಳಿ ಕಡೆ ಬರುವಾಗ ಅನೇಕ ಹೇಳ್ತಿದ್ರು, ಬಹಳ ದೊಡ್ಡ ಗಾಂಧಿ ನಾನು ಅಂತ ಹೇಳ್ತಿದ್ರು. ಎಷ್ಟು ವಿರೋಧ ಇತ್ತು ಗೊತ್ತಾ? ಹಂಗಿಸ್ತಿದ್ರು. ಸ್ವಲ್ಪ ದಿನ ಆದ್ಮೇಲೆ ಆ ಹಂಗಿಸುವಿಕೆಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಗೊತ್ತಾದಾಗ ಬೈಲಿಕ್ಕೆ ಶುರು ಮಾಡಿದ್ರು. ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡದೆ ಊರು ತಿರುಗಾಡ್ಕೊಂಡಿರ್ತಾನೆ, ಏನು ಉಪಯೋಗ ಅಂತ. ಬೈಯೋದನ್ನು ನೀವು ತಡ್ಕೊಳ್ಲಿಕ್ಕೆ ಸಾಧ್ಯ ಆದ್ರೆ ಮೂರನೇ ಹಂತ ಬರ್ತದೆ, ಸ್ಟಾರ್ಟ್ ಫಾಲೋಯಿಂಗ್ ಯು. ನಾವು ನಿಂತರ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿ. ಅಂಡ್ ದಿಸ್ ಇಸ್ ಟ್ರೂ. ನಾನು ನನ್ನ ಲೈಫ್ ಅಲ್ಲಿ ನೋಡಿದ್ದೀನಿ, ಸ್ವಾಮೀಜಿ ಹೇಳ್ತಾರೆ, ಸ್ವಾಮೀಜಿ ಹೇಳ್ತಾರೆ ಈ ಮೂರು ಪಾತ್ ಅನ್ನ, ಮೂರು ಹರ್ಡಲ್ಸ್ ಅನ್ನ ದಾಟದೆ ಸಕ್ಸಸ್ ಸಕ್ಸಸ್ ಅನ್ನು ಪಡೆದು ಯಾರೂ ಇಲ್ಲ. ನೀವು ಮೊದಲು ಜನರಿಂದ ಹಂಗಿಸ್ಕೊಳ್ತೀರ, ಎರಡನೇದು ಬಯಸ್ಕೊಳ್ತೀರ, ಮೂರನೇದು ಅವ್ರು ನಿಮಗೆ ಫಾಲೋ ಮಾಡುವಂತ ಸ್ಥಿತಿ. ಅವ್ರು ಹಂಗಿಸಿದಾಗ ನೀವು ವಾಪಸ್ ಬಂದ್ರೆ ಸಮಾಜಕ್ಕೆ ಖುಷಿ, ಇವ್ರು ನಮ್ ತರದವನೇ ಕಣ, ಬಹಳ ದೊಡ್ಡವನಲ್ಲ. ಬೈದಾಗ್ಲಾದ್ರೂ ವಾಪಸ್ ಬಂದ್ರೆ ಮತ್ತೂ ಖುಷಿ, ಮುಂಚೆ ನಮ್ ತರನೇ ಎಂತ. ಅಷ್ಟಾದ್ರೂ ವಾಪಸ್ ಬರ್ಲಿಲ್ಲ ಅಂತ. ಅದಕ್ಕೆ ನಾನು ನಿನ್ನೆ ಏನೊಂದು ಓದ್ತಿದ್ದೆ, ಬಹಳ ಚೆನ್ನಾಗಿತ್ತು. ಸಕ್ಸಸ್ ಮಾತ್ರ ನಮ್ಗೆ ಕಾಣುತ್ತೆ, ಅದರ ಹಿಂದೆ ಇರುವಂತ ಹಾರ್ಡ್ ಡಿಸಿಷನ್ಸ್ ಅನ್ನ ಯಾವತ್ತೂ ನಮ್ಗೆ ನೋಡೋದೇ ಇಲ್ಲ. ಟೇಕ್ ಅ ಡಿಸಿಷನ್. ನಾನು ಯಾರು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ನನಗೆ ಸಮಾಜದ ಜವಾಬ್ದಾರಿ ಏನಿದೋ ಆ ಜವಾಬ್ದಾರಿ ಮಾಡಿ ಮಾಡ್ತೀನಿ. ಯಾಕೆ ಅಂತಂದ್ರೆ, ನೀವು ಆನ್ಸರ್ ಕೊಡಬೇಕಾಗಿರೋದು ಇವರಿಗಲ್ಲ, ಆನ್ಸರ್ ಕೊಡಬೇಕಾಗಿರೋದು ಮರಣಶೈಲಿಯಲ್ಲಿರುವಾಗ ನಿಮ್ಮ ಅಂತರಂಗಕ್ಕೆ, ಅಂತರಾತ್ಮಕ್ಕೆ ಆನ್ಸರ್ ಕೊಡಬೇಕು. ಅವ್ನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಹತ್ರ ಉತ್ತರಗಳಿವೆ ಅಂತಂದ್ರೆ ಪಾಸ್. ಅವ್ನು ಕೇಳಿರೋ ಪ್ರಶ್ನೆಗೆ ಇಲ್ಲ ಅಂತಂದ್ರೆ ಇಲ್ಲಿಗೆ ಎಲ್ರಿಗೂ ಉತ್ತರ ಕೊಡ್ಬೋದು, ಫೇಸ್ಬುಕ್ ಅಲ್ಲಿ ಎಲ್ರಿಗೂ ಆನ್ಸರ್ ಮಾಡ್ಬೋದು, ಅಂತರಾತ್ಮಕಗಳ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಇಲ್ಲ. ಸೊ ಅದಕ್ಕೆ ಆ ಪ್ರಯತ್ನ ಯೋಚನೆ ಮಾಡಿ, ನೀವು ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಡೋಂಟ್ ಕೇರ್ ಅನ್ನೋದು ಬಹಳ ದೊಡ್ಡ ಪದ ಆಗ್ಬೋದು, ಅದಕ್ಕೋಸ್ಕರ ಎಲ್ಲರೂ ಕೇರ್ ಮಾಡಿ ಆದ್ರೆ ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ. ಮಂತರ ಉತ್ತರ ಕೊಡ್ಲಿ ಸರ್. ಸರ್, ಈಗ ನಮ್ಮ ಸಮಾಜದಲ್ಲಿ ಜಾಸ್ತಿ ಖುಷಿಯಾಗಿದ್ದು ತುಂಬಾ ಎಲ್ಲಾ ಕಡೆ ಪ್ರಯತ್ನ, ಮತ್ತೆ ನಾವು ನೋಡ್ತಾ ಇರ್ತೀವಿ, ಅದಕ್ಕೆ ಏನು ಮಾಡಕ್ಕಾಗಿದ್ರೆ ಅಸಹಾಯಕರ ಆದಂತ ಒಂದು ಪರಿಸ್ಥಿತಿ ನಮ್ಗೆ ನಿರ್ಮಾಣಗೊಳ್ಳುತ್ತೆ. ಆಮೇಲೆ ಈಗ ಮುಸ್ಲಿಂ ಹೇಳ್ಬೋದು, ಕ್ರಿಶ್ಚಿಯಾನಿಟಿ ಹೇಳ್ಬೋದು, ಅದೆಲ್ಲ ಮಾಡ್ತಾ ಇದ್ದಾರೆ ಅಸಹಾಯಕ. ಅಲ್ಲಿ ಹೋಗಿ ಕೇಳಕ್ ಹೋದ್ರೆ ನಮ್ಗೆ ಆದಂತ ವೈಯಕ್ತಿಕವಾಗಿ ಮತ್ತೆ ನಮ್ಗೆ ಪರ್ಸನಲಿ ಅಟ್ಯಾಕ್ ಮಾಡ್ತಾರೆ. ಅದನ್ನ ಮತ್ತೆ ಹೆಂಗೆ ನಾವು ಕಂಟ್ರೋಲ್ ಮಾಡ್ಬೋದು, ಮತ್ತೆ ಅದು ಅದಕ್ಕೊಂದು ನೀವೇನು ಜಾಗೃತಿ ಮಾಡ್ಕೋಬೇಕು ಅಂತ ನಮ್ಮ ಜಾಗೃತಿ. ಒಂದೇನು ಅಂತಂದ್ರೆ, ನಮ್ದೆಲ್ರದು ಹೇಗಾಗಿದೆ, ಕನ್ವರ್ಟ್ ಆದ್ಮೇಲೆ ಹೋಗೋಕ್ ಶುರು ಮಾಡಿದ್ವಿ. ಅದಕ್ಕೆ ಕೆಲವೊಂದ್ಸಲ ಕ್ರಿಶ್ಚಿಯನ್ ಒಳ್ಳೆದಾಯ್ತು ಅಂತ ನಿನ್ಸು, ಮುಸ್ಲಿಂ ಬಂದ್ವಿ ಒಳ್ಳೆದಾಯ್ತು ಅಂತ ನಿನ್ಸು. ಅವ್ರು ಬಂದ್ಮೇಲೆ ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು ಕೇರಿ ಅಥವಾ ಯಾವ್ದೋ ಒಂದು ಜಾಗ ನಾವು ಹೋಗೇ ಇಲ್ಲ, ಅಲ್ಲೊಂದು ಎರಡು ಫ್ಯಾಮಿಲಿ ಕನ್ವರ್ಟ್ ಆಗಿದೆ ಅಂದ ತಕ್ಷಣ ಆ ಫ್ಯಾಮಿಲಿಗೆ ಹೋಗ್ಬೇಕು, ಮಾತಾಡಿಸ್ಬೇಕು ಅಂತ ಅನ್ಸುತ್ತೆ. ನಾವು ಹೋಗೋದು ಯಾರ ಮನೆಗೆ ಅಂದ್ರೆ ಕನ್ವರ್ಟ್ ಆದವ್ರ ಮನೆಗೆ ಮಾತ್ರ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ಕನ್ವರ್ಟ್ ಆದವ್ರನ್ನ ಓಲೈಸೋದು ಬಿಡಿ, ಆದ್ರೆ ಯಾರಿನ್ನೂ ಕನ್ವರ್ಟ್ ಆಗಲಿಲ್ವೋ ಅವ್ರನ್ನ ಹೆಂಗೆ ಜೋಡಿಸ್ಕೊಳ್ಳಿ ಸಮಾಜದೊಳಗೆ ಅಂತಂದ್ರೆ, ಕನ್ವರ್ಟ್ ಆದವರು ಕೂಡ ನಾನು ಇಲ್ಲಿ ಬಂದ್ಬಿಡ್ಬೇಕಪ್ಪ ಅಂತ ಅನಿಸ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಈ ಸಲ ನಾವು ಪ್ರತಿ ವರ್ಷ ಏನಾದರೂ ಒಂದು ಹುಚ್ಚುಚ್ಚು ಮಾಡ್ತಿರ್ತೀವಿ. ಕಳೆದ ವರ್ಷ ಕಳೆದಲ್ಲ, ಅದ್ರ ಹಿಂದಿನ ವರ್ಷ ನಾವು ಶಿವರಾತ್ರಿಯನ್ನ ಸ್ಮಶಾನದಲ್ಲಿ ಮಾಡಿದ್ವಿ. ಸ್ಮಶಾನ ಒಂದು ಥೀಮ್ ಮಾಡೋದು, ಅಲ್ಲಿ ಶಿವನ ಪೂಜೆ ಮಾಡೋದು ಅಂತ ಕಲ್ಪನೆ. ಅಂದ್ರೆ ಸ್ಮಶಾನಕ್ಕೆ ಹೋಗ್ಲೇಬಾರದು ಎನ್ನುವಂತ ಈ ಭಾವನೆ ತರುಗಳಲ್ಲಿ ಏನಿದೆಯಲ್ಲ, ಕಿತ್ ಬಿಸಾಕ್ಬೇಕು ಅಂತ, ಹೆದರುವಂತ ಜಾಗ ಅಲ್ಲ ಅದು ಅಂತ. ಅಲ್ಟಿಮೇಟ್ಲಿ ಅಲ್ಲಿಗೆ ಹೋಗ್ಬೇಕು, ಯಾಕೆ ಹೆದರ್ತೀರ, ತಯಾರಾಗಿ ಅದಕ್ಕೆ ನೀವು ಹೇಳ್ಬೇಕು ಅನ್ನೋ ಪ್ರಯತ್ನ. ಅದಕ್ಕೊಂದು ಮಾಡಿದ್ವಿ, ತುಂಬ ಜನ ಬೈದ್ರು, ಏನ್ ತಂತ್ರ ಶುರು ಮಾಡ್ಬಿಟ್ಟಿದ್ದೀರ ನೀವು ಅಂತ. ನಾನು ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ, ಈ ಸಲ ಏನಾದ್ರು ಮಾಡ್ಬೇಕಲ್ಲ ಅಂತ ಯಾವ್ದಾದ್ರು ಹಳ್ಳಿಗಳಿಗೆ ಹೋಗಿ ನಾವೊಂದು ಶಿವನ ಪೂಜೆ ಮಾಡ್ಬೇಕು ಅಂತ. ಹಳ್ಳಿ ಹೆಂಗಿರ್ಬೇಕು ಅಂತಂದ್ರೆ, ನಮ್ಮ ಒಂದಷ್ಟು ಕನ್ವರ್ಟ್ ಆಗಿರುವಂತ ಫ್ಯಾಮಿಲಿಗಳು ಇರುವಂತ ಹಳ್ಳಿ ಆಗಿರ್ಬೇಕು. ನಿಮ್ಗೆ ಎಂತ ಹಳ್ಳಿ ಸಿಕ್ತಿರುತ್ತೆ, ಕೋಲಾರ ಹತ್ರ ಕೂತಾಣ್ ಹಳ್ಳಿ ಮತ್ತು ಕೃಷ್ಣಾಪುರ ಅಂತ ಎರಡು ಹಳ್ಳಿಗಳು. ಎರಡು ಹಳ್ಳಿಗಳ ನಡುವೆ ಅಂತರ ಎಷ್ಟು ಅಂದ್ರೆ ಒಂದು 150 meters ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. 150 meters ಪೂರ್ತಿ ಖಾಲಿ ಬಫರ್ ಝೋನ್ ಅಲ್ಲ, ಪೂರ್ತಿ ಮನೆಗಳಿರುವಂತ ಜಾಗಗಳು. ಸೊ ಆ ಜಾಗಗಳ ನಡುವೆ ಎರಡು ಹಳ್ಳಿಗಳು, 22 years ಒಂದ್ ಹಳ್ಳಿ ಮತ್ತೊಂದು ಹಳ್ಳಿ ಹೋಗಿಲ್ಲ. 22 years ಯಾಕೆ ಅಂತ ಕೇಳಿದ್ರೆ ಜಾತಿಗಳಟ್ಟೆ, ಈ ಕಡೆ ಇರೋ ಜಾತಿ ಬೇರೆ, ಆ ಕಡೆ ಇರೋ ಜಾತಿ ಬೇರೆ, ಇಬ್ರು ಒಂದೊಂದು ಹಳ್ಳಿಗೆ ಬಂದಿಲ್ಲ. ನಾನಂದ್ರೆ ಬೆಸ್ಟ್ ಹಳ್ಳಿ ಇದೇ ಕೆಲಸ ಮಾಡಿದ್ದೀನಿ. ಎರಡು ಹಳ್ಳಿನ ಸೇರಿ ಶಿವರಾತ್ರಿ ಮಾಡಬೇಕು, ಆದ್ರೆ ಕಂಡೀಷನ್ ಏನಂದ್ರೆ ಎರಡು ಹಳ್ಳಿಗಳು ಜೊತೆಯಾಗಿ ಬಂದ್ರೆ ಮಾತ್ರ, ಎರಡು ಹಳ್ಳಿಗಳವರೆಗೂ ಜೊತೆಯಾಗಬೇಕು ಅಂತ ಇದೆ. ಆದ್ರೆ ಐಸ್ ಬ್ರೇಕ್ ಮಾಡೋರು ಯಾರು ಇಲ್ಲ, ಯಾರಾದ್ರೂ ಮಧ್ಯೆ ಹೋಗಿ ನಿಂತ್ಕೋಬೇಕಲ್ಲ, ಪ್ಯಾಚಪ್ ಮಾಡ್ಬೇಕಲ್ಲ. ಯಾವಾಗಲೂ ಬಹಳ ಬಾರಿ ಅಡ್ಡಿ ಆಗುತ್ತೆ ನಮ್ಗೆ, ಗಲಾಟೆ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಆ ಗಲಾಟೆ ಯಾಕಾಗಿತ್ತು ಅಂತ ಗೊತ್ತಿರಲ್ಲ, ಸುಮ್ಮನೆ ಕಂಟಿನ್ಯೂ ಆಗ್ತಿರ್ತಾರೆ. ಹಂಗೆ ಆಗ್ಬಿಟ್ಟಿದೆ. ಈ ಹೊಸ ತರುಣರೆಲ್ಲ ನಮ್ಮ ಕಡೆ ಇದ್ದವರೆಲ್ಲ ಜೋಡಿಸ್ಕೊಂಡು ದೊಡ್ಡ ಹಳ್ಳಿಯಿಂದ ಯಾರು ಮೇಲ್ವರ್ಗದವರು ಅಂತ ಕರೆಸ್ಕೊಳ್ಳಲ್ಪಡ್ತಿದ್ರು, ಆ ಹಳ್ಳಿಯ ಹಿರಿಯರನ್ನೆಲ್ಲ ಓಲೈಸಿ ಅವ್ರನ್ನ ಈ ಹಳ್ಳಿಗೆ ಕರ್ಕೊಂಡು ಬಂದು ಈ ಹಳ್ಳಿಯಲ್ಲಿರುವಂತ ಬೇರೆ ಕೇರಿಯ ಜನರನ್ನೆಲ್ಲ ಮಾತನಾಡಿಸ್ಕೊಂಡು ನೀವು ಅವತ್ತಿನ ದಿನ ಪೂಜೆಗೆ ಬರಬೇಕು ಅಂತ ಇನ್ವೈಟ್ ಮಾಡಿದ್ರು. ಇವರೆಲ್ಲ ಎಷ್ಟು ಹೆಮ್ಮೆಯಿಂದ ಬಂದು ಅಂದ್ರೆ
ಕೈಯಲ್ಲಿ ದೀಪ ಹಿಡ್ಕೊಂಡು ಶಿವರಾತ್ರಿ ದಿನ ಅವರೆಲ್ಲ ಬಂದು ಈ ಹಳ್ಳಿಗೆ ಬಂದು ಇಲ್ಲಿ ಶಿವರಾತ್ರಿ ಕೂತ್ರು. 170 ತಾಯಂದ್ರು ಪೂಜೆಗೆ ಕೂತ್ರು. ಅದರಲ್ಲಿ 11 ಫ್ಯಾಮಿಲಿ ಕನ್ವರ್ಟೆಡ್ ಆಗಿದ್ದವರಲ್ಲಿ 8 ಫ್ಯಾಮಿಲಿ ಬಂದು ಕೂತ್ರು. ನೀವು ಎಷ್ಟು ಬಟ್ಟೆ ಕೊಟ್ಟರು ವಾಪಸ್ ಬರಲ್ಲ, ಎಷ್ಟು ಸಕ್ಕರೆ ಕೊಟ್ಟರು ವಾಪಸ್ ಬರಲ್ಲ. ಆದ್ರೆ ಒಂದು ಶಿವರಾತ್ರಿಗೆ ನಾನೇನಾದ್ರು ಜಾಯ್ನ್ ಆಗಲಿಲ್ಲ ಅಂತಂದ್ರೆ ಶಿವನ ಕೋಪಕ್ಕೆ ತುತ್ತಾಗ್ತೀನಿ ಅನ್ನೋಂತ ಭಾವನೆ ಒಳಗಿದೆಯಲ್ಲ, ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಅವ್ರನ್ನ ಕರ್ಕೊಂಡು ಬನ್ನಿ. ನಮಗಿರುವಷ್ಟು ಲಾಭ ಜಗತ್ನಲ್ಲಿ ಯಾರಿಗೂ ಇಲ್ಲ. ಅವ್ರ ಜಗತ್ನಲ್ಲಿ ಎಷ್ಟು ಹಬ್ಬ ಆಚರಣೆ ಮಾಡ್ತಾರೋ ಮಾಡ್ಲಿ, ನಾವೊಂದು ಹೋಳಿಯಲ್ಲಿ ಇಡೀ ಜಗತ್ತು ನಮ್ಗೆ ಮಾಡ್ತೀವಿ. ಏನ್ ಕಲರ್ಫುಲ್ ಹಬ್ಬ ನಮ್ದು, ನಮ್ದಿರೋ ಕಲ್ಪನೆಗಳು, ನಮ್ಗಿರುವಂತ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವು ಮನಸ್ಸು ಮಾಡಿದ್ದೀರಿ ಅಂತಾದ್ರೆ ಆ ಹಳ್ಳಿನ ಸ್ಟ್ರಾಂಗ್ ಮಾಡಿಬಿಟ್ರೆ ನಿಧಾನ ಒಬ್ಬೊಬ್ಬರೇ ಬರ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಊರ ದೇವತೆ ವಿರುದ್ಧ ಹೋಗ್ಬಾರ್ದು, ನಾವು ಈ ದೇವರು ಎಲ್ಲಾ ಜನ ಒಂದಾಗಿರ್ಬೇಕಾದ್ರೆ ನಾನ್ ಮಾತ್ರ ಯಾಕೆ ಚರ್ಚಿಗೆ ಅಂತ ಅನೇಕ ಬಾರಿ ನಾನು ಈ ಬಾರಿ ಒಂದು ಪಾದಯಾತ್ರೆ ಮಾಡಿದ್ವಿ ಈ ತರ ಹಳ್ಳಿಗಳಲ್ಲಿ ಅಂತ. ಪಾದಯಾತ್ರೆ ಹೋಗುವಾಗ ಒಂದು ಹಳ್ಳಿಗೆ ಹೋಗಿ ಕೇಳಿದ್ವಿ ನಾವು, ಯಾಕೆ ಕನ್ವರ್ಟ್ ಆದ್ರೆ ನೀನು ಅಂತ. ಅದಕ್ಕೆ ಹೆಂಗ್ಸ್ ಹೇಳ್ತು, ಅಲ್ಲ ಕನ್ವರ್ಟ್ ಅಂತ ಏನಿಲ್ಲ ಸರ್, ಪಾಪ ದೊಡ್ಡ ಚರ್ಚ್ ಕಟ್ಬಿಟ್ಟವ್ರೆ, ನಾವು ಹೋಗ್ಲಿಲ್ಲ ಅಂದ್ರೆ ಇನ್ ಯಾರು ಹೋಗ್ತಾರೆ ಸರ್, ಅದಕ್ಕೆ ನಾವು ಆನ್ಸರ್. ನಮ್ಗೆ ಅನೇಕ ಬಾರಿ ಒಂದ್ಸಲ ಆಗಿದ್ದಾರೆ ಅಂತ ದೂರ ಮಾಡ್ಬಿಟ್ಬಿಡ್ತೀವಿ ಹಂಗಲ್ಲ ಅಂತ. ಅದು ಬೀರ್ಬಲ್ ಹೇಳ್ತಾನಲ್ಲ, ಅಕ್ಬರ್ ಒಂದು ಗೆರೆ ಬೆಳೆದು ಈ ಗೆರೆ ನಡೆಸದೆ ಚಿಕ್ಕ ಮಾಡು ಚಿಕ್ಕದ್ ಮಾಡೋದ ಬೀರ್ಬಲ್ ದೊಡ್ಡ ಗೆರೆ ಹೇಳ್ಬಿಟ್ಟು ನಿನ್ ಗೆರೆ ಎಷ್ಟು ಚಿಕ್ಕದಾಯ್ತು ನೋಡಿ ಅಂತ. ಆ ಗೆರೆ ಎಷ್ಟು ಚಿಕ್ಕದ್ ಮಾಡಬೇಕು ಅಂತಂದ್ರೆ ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ಗೆರೆ ಇಡಬೇಕು ಅಂತ. ಅದ್ ಯಾರು ಮಾಡ್ಬೋದು, ಅದು ದೊಡ್ಡ ಜವಾಬ್ದಾರಿ ನಮ್ಮ ಎಲ್ಲರ ತಲೆ ಮೇಲೆ, ಬಟ್ ಅದ್ರ ಮೇಜರ್ ಜವಾಬ್ದಾರಿ ಬರಬಹುದಾದ್ರು ನೀವು ಅಂತ. ಈ ತರದ ಒಂದು ಸಾಮಾಜಿಕ ಪ್ರಯತ್ನ ಮಾಡ್ಬೋದು. ಲಾಸ್ಟ್ ಕ್ವಶನ್, ಕಡಗು ಬುಡಕಟ್ಟು ಜನಾಂಗ ಇರುವಂತಹ ಗುಂಡುಪೇಟೆಯಲ್ಲಿ ಮಾಡಿದ್ದಾರೆ. ಅಲ್ಲಿ ನೀವು ಹೇಳಿದಾಗೆ ಎಲ್ಲರೂ ಕನ್ವರ್ಟ್ ಆದರೂ ಕೂಡ ಕೂತಿದ್ರು. ನೀವು ಹೇಳಿದಂತ ಒಂದು ಮಾತನ್ನೇ ನಿಮ್ಸ್ಕರ ಮಾತಾಡಿದ್ರೆ ಒಬ್ಬ ಹಿಂದೂ ಧರ್ಮವನ್ನು ನಮ್ಮ ಹಿಂದೂ ಧರ್ಮವನ್ನು ತೊರೆದು ಆಚೆ ಹೋಗುತ್ತೆ, ಅವನು ಶತ್ರು ಆಗ್ತಾನೆ ಧರ್ಮಕ್ಕೆ. ಇವಾಗ ಎಲ್ಲರೂ ಕೂಡ ಹಿಂದೂ ಧರ್ಮ ಅಷ್ಟೇ. ಬಹಳ ಸಂತೋಷ ಆಯ್ತು ನಿಮ್ಗೆಲ್ಲರ ಜೊತೆ ಮಾತನಾಡಿ ಪ್ರಶ್ನೆಗಳಲ್ಲೂ ಭಾಗವಹಿಸಲು ಸಾಧ್ಯ ಆಯಿತು. ಎಲ್ಲರಿಗೂ ಧನ್ಯವಾದಗಳು. ಒಂದೇ ಮಾತು.